ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಮಂಜುಶ್ರೀ ಶಾಲೆಯ 25ನೇ ಬೆಳ್ಳಿ ಹಬ್ಬ ಸಮಾರಂಭಕ್ಕೆ ಆಗಮಿಸಿದ ಖ್ಯಾತ ಮನಃಶಾಸ್ತ್ರಜ್ಞ ಟವಿ ಕುಮಾರ್ ಅವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಇತ್ತೀಚೆಗೆ ಮಕ್ಕಳಲ್ಲಿ ಅಂದ್ರೆ ಕಲಿಕೆ ಮಾಡ್ತಿರೋ ಮಕ್ಕಳಲ್ಲಿ ಡಿಪ್ರೆಷನ್ ಒಳಗಾಗೋದು, ಆಮೇಲೆ ಆಂಗ್ಸೈಟಿ ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ರೀಸನ್ಸ್ ಏನು? ಖಂಡಿತ ಇತ್ತೀಚಿನ ದಿನಗಳಲ್ಲಿ ರೇಷೋ ಪ್ರಕಾರ ನಮಸ್ತೆ, ನನ್ನ ಹೆಸರು ಟವಿ ಕುಮಾರ್ ಅಂತ ಹೇಳಿ, ಸೈಕಾಲಜಿಸ್ಟ್, ಮನಸ್ಪರ್ಶ ಸೆಂಟರ್ ಫಾರ್ ವೆಲ್ ಬೀಯಿಂಗ್ ಅಂತೇಳಿ ತುಮಕೂರಿನಲ್ಲಿ ನನ್ನದೇ ಆದಂಥ ಒಂದು ಸೆಂಟ್ರ್ ಮಾಡ್ಕೊಂಡಿದ್ದೀನಿ. ಮೂಲತಃ ಏನಂತಂದರೆ ನಾನು ಮಕ್ಕಳ ಜೊತೆ ಜಾಸ್ತಿ ವರ್ಕ್ ಮಾಡ್ತೀನಿ. ಅಂದರೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು, ಕೆಲವು ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಮತ್ತು ಅವ್ರದ್ದೇ ಆದಂಥ ಕೆಲವೊಂದು ಸಮಸ್ಯೆಗಳಿರುತ್ತೆ. ಮಕ್ಕಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಗುರುತಿಸಿ ಅವ್ರ ಜೊತೆ ಏನು ಪರಿಹಾರ ಕೊಡಬೇಕು ಅನ್ನೋ ಒಂದು ಏರಿಯಾದಲ್ಲಿ ವರ್ಕ್ ಮಾಡ್ತಾರೆ. ಅದ್ರ ಜೊತೆ ಅಡಲ್ಟ್ ಕೌನ್ಸಿಲಿಂಗ್, ಅದ್ರ ಜೊತೆ ಲೈಫ್ ಸ್ಕಿಲ್ ಟ್ರೈನಿಂಗ್, ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ಮತ್ತು ಕೆರಿಯರ್ ಕೌನ್ಸಿಲಿಂಗ್, ಅಂದರೆ ಆಫ್ಟರ್ SSLC PUC ಯಾವ ರೀತಿ ಭವಿಷ್ಯನ ರೂಪಿಸ್ಕೊಳ್ಳೋಕೆ ಏನೆಲ್ಲ ಆಪರ್ಚುನಿಟೀಸ್ ಇದೆ, ಅದನ್ನು ಹೇಗೆ ಚಾಯ್ಸ್ ಮಾಡಬೇಕು ಅನ್ನೋ ಇವೆಷ್ಟೋ ವಿಚಾರಗಳಲ್ಲಿ ನಾನು ಭಾಳಷ್ಟು ಒಂದು 10 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಮೂಲತಃವಾಗಿ ನೀವು ಕೇಳಿದಾಗೆ ಮಕ್ಕಳು ಯಾಕೆ ಲರ್ನಿಂಗಲ್ಲಿ ಇದ್ದಾಗ ಕೆಲವೊಂದ್ಸರಿ ಡಿಪ್ರೆಷನ್ಗೆ ಹೋಗ್ತಾರೆ, ಕೆಲವೊಂದ್ಸರಿ ಅವ್ರಿಗೆ ಮಾನಸಿಕವಾಗಿ ಕೆಲವೊಂದು ಕಾಯಿಲೆಗಳಿಗೆ ಬಲಿಯಾಗ್ತಿದ್ದಾರೆ ಅಂತಂದರೆ, ಇತ್ತೀಚಿನ ರೇಷೋ ನೋಡೋದಾದರೆ ಸ್ಕೂಲ್ಗೆ ಹೋಗುವಂಥ ಮಕ್ಕಳಲ್ಲಿ 50-60% ಮಕ್ಕಳು ಈ ಥರ ಇಶ್ಯೂಸ್ ಬಲಿಯಾಗ್ತಾ ಇದ್ದಾರೆ. ಕಾರಣ ಅಂತ ನೋಡೋದಾದರೆ ತುಂಬಾ ವೇರಿಯಸ್ ರೀಸನ್ಸ್ ಇದೆ. ಸೊ ಮೂಲತಃವಾಗಿ ನಾವು ಜೆನೆಟಿಕ್ ಫ್ಯಾಕ್ಟರ್ ಅಂತ ನೋಡ್ತೀವಿ, ಅಂದರೆ ವಂಶವಾಹಿನಿಗಳ ಮುಖಾಂತರ ಕೆಲವೊಂದು ಪ್ರಾಬ್ಲಮ್ಸ್ನ ಅದು ಕ್ಯಾರಿ ಮಾಡ್ತಾ ಬರ್ತಾ ಇರುತ್ತೆ. ಅದು ಒಂದು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಕಾಣುವಂಥದ್ದು ಕಲಿಕಾ ನಿಸ್ಸಾಮರ್ಥ್ಯತೆ, ಅಂದರೆ ಲರ್ನಿಂಗ್ ಡಿಸಬಿಲಿಟಿ ಅಂತ ನಾವೇನು ನೋಡ್ತೀವಿ, ಅದು ಕೂಡ ತುಂಬ ಹೆಚ್ಚಾಗ್ತಾ ಇದೆ. ಮತ್ತು ಅದರ ಜೊತೆಯಲ್ಲೇ ADHD ಇರ್ಬೋದು, ಮತ್ತು ಸ್ವಲ್ಪ ಆಂಟಿ ಸೋಷಿಯಲ್ ಬಿಹೇವಿಯರ್ದಂಥದ್ದು ಇರ್ಬೋದು, ಆರ್ಟಿಸಮ್ ಇರ್ಬೋದು, ಮತ್ತು ಬುದ್ಧಿಮಾಂದ್ಯತೆ, ಈ ಎಲ್ಲ ಅಂಶಗಳು ತುಂಬಾ ಜಾಸ್ತಿ ಕಂಡು ಬರ್ತಾ ಇದೆ. ಇಂಥದಕ್ಕೆ ಕಾರಣ ಅಂತ ನೋಡಿದಾಗ ಕೆಲವರಲ್ಲಿ ಬೈ ಬರ್ತ್ ಬಂದ್ಬಿಟ್ಟಿರುತ್ತೆ, ಅಂದರೆ ವಂಶವಾಹಿನಿಗಳ ಕಾರಣದಿಂದ ಅದನ್ನು ಕ್ಯಾರಿ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಕೂಡ ಅವ್ರಿಗೆ ಈ ಥರ ಸಮಸ್ಯೆಗಳಿಗೆ ಒಳಗಾಗ. ಸೊ ಹಾಗಾಗಿ ಈ ಥರ ಸಮಸ್ಯೆಗಳು ಮಕ್ಕಳಲ್ಲಿದ್ದಾಗ ಏನಾಗ್ತಿದೆ, ಅವು ಮಾನಸಿಕ ಕಾಯಿಲೆಗಳ ರೂಪುಗೊಳ್ತಾ ಇದ್ದಾವೆ. ಅಂದರೆ ಕಲಿಕೆಯಲ್ಲಿ ಹಿಂದುಳಿಯೋದಿರ್ಬೋದು, ಅವ್ರಿಗೆ ರಿಯಾಕ್ಟ್ ಮಾಡದೇ ಇರ್ಬೋದು, ಅಂದರೆ ಆತ್ಮಶಕ್ತಿ ಕಡಿಮೆ ಆಗ್ತಾ ಇರೋಂಥದ್ದು ಇರ್ಬೋದು, ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೀತಾ ಇರೋವಂಥದ್ದು, ಈ ಥರ ಸಮಸ್ಯೆಗಳು ಬಹಳ ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ ಇತ್ತೀಚಿನ. ಕಾರಣ ನಾವು ಸರಿಯಾದ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸ್ತಾ ಇರೋದು, ಅವ್ರಿಗೆ ಸರಿಯಾದ ರೀತಿಯಾದಂಥ ಒಂದು ತಯಾರಿನ ಕೊಡದೇ ಇರೋವಂಥದ್ದು, ಅವ್ರು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೀತಿ ಅವ್ರನ್ನ ಗುರುತಿಸಿ ಅವ್ರಿಗೆ ಸೂಕ್ತವಾದಂತಹ ಏನೊಂದು ಟ್ರೀಟ್ಮೆಂಟನ್ನು ಕೊಟ್ಟಾಗ ಏನಾಗುತ್ತೆ, ಮಕ್ಕಳಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಕಾಣಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಪೇರೆಂಟ್ಸ್ ಏನು ಮಾಡ್ತಾರೆ, ಓದ್ತಾ ಇಲ್ಲ, ದಡ್ಡ, ಅವನಿಗಾಗೋದಿಲ್ಲ, ಅವನೇ ಲೇಜಿ ಆಗಿದ್ದಾನೆ, ಅಥವಾ ಇನ್ನು ಕೆಲವು ಪೇರೆಂಟ್ಸ್ ಒಂದು ನಂಬಿಕೆ ಇರುತ್ತೆ, ಓ ನಿಮ್ಮಪ್ಪನೂ ಈ ಥರ ಇದ್ದರು, ನಾರ್ಮಲಾಗಿ ನಾವೇನು ಅನ್ಕೊತೀವಿ, ನಿಮ್ಮಪ್ಪನೂ ಈ ಥರ ಆಡ್ತಾ ಇದ್ರು ಕೂಡ ಆಮೇಲೆ ಚೆನ್ನಾಗಿ ಓದಿದ್ರು. ಅಂದರೆ ನಾವು ಇರುವ ರಿಯಲ್ ಪ್ರಾಬ್ಲಮ್ ಏನು ಅನ್ನೋದನ್ನು ನೋಡೋದಕ್ಕಿಂತ ನಮ್ಮದೇ ಆದಂಥ ಕೆಲವೊಂದು ರೀಸನ್ಸ್ ಕೊಟ್ಕೊತಾ ಇದ್ವಿ. ಸೊ ಹಾಗಾಗಿ ಏನಾಗ್ತಿದೆ, ಮಕ್ಕಳಲ್ಲಿ ಆ ಒಂದು ಅಭಿಪ್ರಾಯ ಶೇರ್ ಮಾಡ್ಕೊಳೋದಕ್ಕಿರ್ಬೋದು, ಅಥವಾ ಆ ಸಮಸ್ಯೆ ಇದ್ದಾಗ ಅದನ್ನು ಐಡೆಂಟಿಫೈ ಮಾಡಿದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳದೆ ಇರೋದ್ರಿಂದ ಈ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಮತ್ತು ಇತ್ತೀಚಿನ ದಿನಗಳು ಗೊತ್ತಿರ್ಬೋದು, ನಾವೆಲ್ಲ ಮಾಡರ್ನೈಸ್ ಆಗಿದ್ದೀವಿ, ಪೇರೆಂಟ್ಸ್ ಆದಂಥವ್ರು ಮಕ್ಕಳಿಗೆ ಯಾವುದೇ ರೀತಿ ಸರಿಯಾದಂಥ ಕ್ವಾಲಿಟಿ ಟೈಮ್ ಕೊಡ್ತಾ ಇಲ್ಲ. ಸಮಯ ಕೊಡ್ತಾ ಇದ್ದೀವಿ, ಬಟ್ ಆದರೆ ಕ್ವಾಲಿಟಿ ಟೈಮ್ ಅಂದರೆ ಗುಣಾತ್ಮಕ ಸಮಯ ನಾವು ಕೊಡ್ತಾ ಇಲ್ಲ. ಅಂದರೆ ಮಕ್ಕಳಿಗಾಗಿ ನಾವು ಸಮಯ ಕೊಡ್ತಾ ಇಲ್ಲ, ಮಕ್ಕಳಿಗೆ ಏನು ಕೇಳ್ತಾರೋ ಅದನ್ನು ಕೊಡೋದಕ್ಕೆ ಮಾತ್ರ ನಾವು ಪೇರೆಂಟ್ಸ್ ನಾವು ಇದ್ದೀವಿ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಮಕ್ಕಳಿಗೆ ಏನು ಬೇಕು, ಓಕೆ ಒಳ್ಳೆ ಸ್ಕೂಲ್, ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಒಳ್ಳೆ ಸ್ಟ್ಯಾಂಡರ್ಡ್ ಸ್ಕೂಲಿಗೆ ಸೇರಿಸ್ತಾ ಇದ್ದೀವಿ, ಒಳ್ಳೆ ಫೀಸ್ ಕೊಡ್ತಾ ಇದ್ದೀವಿ, ಅಂದರೆ ನಮ್ಗೆ ಸ್ಟೇಟಸ್ ಬೇಕು ಫ್ಯಾಮಿಲಿ ಸೊಸೈಟಿಲಿ. ನನ್ನ ಮಗು 80,000 ಕೊಡ್ತಾಯಿದ್ದೀನಿ, 1,00,000 ಕೊಡ್ತಾಯಿದ್ದೀನಿ ಅನ್ನೋದು ಬಿಟ್ಟರೆ ನನ್ನ ಮಗು ಮನಸ್ಸಲ್ಲಿ ಏನಾಗ್ತಾ ಇದೆ, ನನ್ನ ಮಗು ನಿಜವಾಗ್ಲೂ ಸಮಸ್ಯೆ ಯಾವ್ದು ಎದುರಿಸ್ತಾ ಇದ್ದಾನೆ, ಆ ಸಮಸ್ಯೆಗೆ ನಾನು ಏನು ಮಾಡಬೇಕು, ಹೇಗೆ ನಾವು ಸ್ಪಂದಿಸ್ಬೇಕು ಅನ್ನೋದು ಮರಿತಾ ಇದ್ದೀವಿ. ಸೊ ಹಾಗಾಗಿ ಮಕ್ಕಳಲ್ಲಿ ಅನೇಕರಿದೆ ಅಂತ ಮಾನಸಿಕ ಕಾಯಿಲೆಗಳು ಇತ್ತೀಚೆಗೆ ತುಂಬಾ ಕಂಡು ಬರ್ತಾ ಇದೆ. ಮತ್ತು ಸರಿಯಾದ ರೀತಿಯಲ್ಲಿ ಅವ್ರನ್ನ ಬೆಳೆಸ್ತೇ ಇರೋದು ಕೂಡ ಒಂದು ರೀತಿ ಕಾರಣ ಆಗುತ್ತೆ. ಮತ್ತು ಮೂಲತಃ ರುಟೀನಿಂದಲೇ ಕೆಲವು ಮಕ್ಕಳಲ್ಲಿ ಸಮಸ್ಯೆ ಬಂದಿರುತ್ತೆ. ಈ ಎಲ್ಲ ಸಮಸ್ಯೆಗಳಿಂದಾಗಿ ಏನಾಗ್ತಿದೆ, ಸ್ಕೂಲಲ್ಲಿ ಮಗುವಿಗೆ ಅಂಥ ಮಗುವಿನಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಇಂಥದನ್ನ ಅಡ್ರೆಸ್ ಮಾಡೋದು ತುಂಬಾ ಭಾಳ ಮುಖ್ಯ ಆಗತ್ತದಾಗಿರುತ್ತೆ. ಯಾಕೆಂದರೆ ಅವ್ರ ಭವಿಷ್ಯನೇ ಮಕ್ಕಳು ಅಂದ್ಕೊಂಡಿರ್ತಾರೆ. ಎಷ್ಟೋ ಪೇರೆಂಟ್ಸ್, ನಾನು ಎಷ್ಟೋ ಪೇರೆಂಟ್ಸ್ ಬಂದಾಗ ಕೇಳ್ತಾ ಇರ್ತಾರೆ, ಸರ್ ನನ್ನ ಮಗುಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಸೊ ನೀವು ಏನು ಬೇಕಾದ್ರೂ ಮಾಡೋದ್ರ ಜೊತೆಲಿ ಅವ್ರಿಗೆ ಸ್ವಲ್ಪ ಸಮಯ ಕೊಡಿ, ಅವ್ರಿಗೇನು ಅವಶ್ಯಕತೆ ಇದೆ ಅದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ನೀಡ್ ಫುಲ್ಫಿಲ್ ಮಾಡ್ಲಿಕ್ಕೆ ಕೊಡಿ. ನಿಮ್ಗೇನೋ ಸರ್, ಈಗ IQ ಅವ್ರಿಗೆ ಒಂದು ಶಿಕ್ಷಣದ ಹೊರೆ ಆಗ್ತಾ ಇದೆ ಅಂತ. ಈಗ ಬೇರೆ ಬೇರೆ ಸಿಲೆಬಸ್ ಬರ್ತಾ ಇದೆ, ಬುಕ್ಸ್ ಎಲ್ಲ ಜಾಸ್ತಿ ಆಗ್ತಿದೆ, ಅವ್ರಿಗೆ ಸ್ಟ್ರೆಸ್ ಆಗ್ತಾ ಇದೆ, ಅದು ಏನಾರ ಈ ಮಾನಸಿಕ ಖಿನ್ನತೆಗೆ ಒಂದು? ಖಂಡಿತ ಸರ್. ಯಾಕೆಂತಂದ್ರೆ ನಾವು ಹುಟ್ಟತಾನೆ ಕೆಲವೊಂದು ನಮ್ಮದೇ ಆದಂತ ಕೆಲವೊಂದು ಬುದ್ಧಿಶಕ್ತಿ ಮಟ್ಟ ಅಂತ ನಾವೇನು ಕರಿತೀವಿ, ಆ ಒಂದು ಬುದ್ಧಿಶಕ್ತಿ ಮಟ್ಟ ನಮ್ಮಲ್ಲಿ ಬಂದ್ಬಿಟ್ಟಿರುತ್ತೆ. ಅಂದ್ರೆ ನಮ್ಮ ಬುದ್ಧಿಶಕ್ತಿಗಿಂತ ಜಾಸ್ತಿ ಹೋದಾಗ, ಸಪೋಸ್ ನಾವು ಒಂದು ಬಲೂನ್ ಅಲ್ಲಿ ಎಷ್ಟು ಗಾಳಿ ತುಂಬಿಸ್ಬೋದು, ಆ ಬಲೂನ್ ಸಾಮರ್ಥ್ಯ ಎಷ್ಟಿದೆ ಅಷ್ಟು ಮಾತ್ರ ತುಂಬಿಸೋ, ಅದಕ್ಕೆ ಸಾಮರ್ಥ್ಯ ಮೀರಿ ತುಂಬಿಸಿದಾಗ ಏನಾಗುತ್ತೆ, ಹೊಡೆದೋಗುತ್ತೆ. ಸೊ ಈಗಿನ ಮಕ್ಕಳಲ್ಲಿ ಆಗ್ತಿರ್ತಕ್ಕಂಥದ್ದು ಅದೇ. ಕೆಲವೊಂದು ಪ್ರೈವೇಟ್ ಸ್ಕೂಲ್ಸ್ ಏನು ಮಾಡ್ತಾ ಇದೆ, ಮಕ್ಕಳಿಗೆಲ್ಲನೂ ಕಳಿಸ್ತೀನಿ. ಕೆಲವೊಂದು ಪ್ರೈವೇಟ್ ಸ್ಕೂಲ್ಸ್ ಇತ್ತೀಚಿಗೆ ನೋಡಿರ್ಬೋದು, ಫಸ್ಟ್ ಸ್ಟ್ಯಾಂಡರ್ಡಿಂದಲೇ ನಾವು IIT ಟ್ರೈನಿಂಗ್ ಮಾಡ್ತೀವಿ, ಡಾಕ್ಟ್ರಿಗೆ ಟ್ರೈನಿಂಗ್ ಮಾಡ್ತೀವಿ. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಏನು ಓದಬೇಕು ಅದ್ರ ಜೊತೆಲಿ ಏನು ಮಾಡ್ತಾ ಇದ್ದೀವಿ, ನಾವು ಎಕ್ಸ್ಟ್ರಾ ಕಲಿಸ್ತಾ ಇದ್ದೀವಿ.
ಓಕೆ ತೊಂದರೆ ಇಲ್ಲ, ಎಕ್ಸ್ಟ್ರಾ ಕಲಿಸಿ ಯಾವ ಮಕ್ಕಳಿಗೆ, ಸುಪೀರಿಯರ್ ಇಂಟೆಲಿಜೆನ್ಸ್ ಇರೋರಿಗೆ, ಅಂದರೆ ಅಬೌಟ್ 20 ಮೇಲೆ ಇರುವಂತಹ ಐ ಕ್ಯೂ ರೇಷ್ ನೋಡ್ತಾ ಇರೋದಾದರೆ, ಸೊ ನಾವು ಅಬೋ ಎಸ್ 87, 90, 100, 120 ನಾವೇನಂತೀವಿ ಅವರೇಜ್ ಐ ಕ್ಯೂ ಅಂತ ಕರಿತೀವಿ. ಅಬೋ 100 ಅವ್ರ ಸಾಮರ್ಥ್ಯ ಏನಿದೆ, ಅವ್ರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಾವು ಅದನ್ನು ಕೊಡ್ತಾ ಹೋದರೆ ಅದು ತೊಗೊಳ್ತಾರೆ. ನಮ್ಮ ಊಟ 3 ಹೊತ್ತು ಮಾಡೋದನ್ನು 1 ಹೊತ್ತು ಮಾಡೋಕ್ಕಾಗ್ತಾ ಇಲ್ಲ, ಮಾಡೋಕ್ಕಾಗಲ್ಲ. ಸೊ ಈಗೇನಾಗ್ತಿದೆ ಸಿಸ್ಟಮ್ ಅನ್ನೋದು, ಓಕೆ 3 ಹೊತ್ತು ಊಟ ಒಂದೇ ಸರಿ ಮಾಡ್ಬೋದು, ನಾವು ತಿನ್ನಿಸ್ತೀವಿ, ನಾವು ಪ್ರಿಪೇರ್ ಮಾಡ್ತೀವಿ ಅನ್ನೋ ಒಂದು ಹಂತಕ್ಕೆ ತಲುಪಿಬಿಟ್ಟಿದೆ. ಸೊ ಆ ಒಂದು ಎಜುಕೇಷನ್ ಸಿಸ್ಟಮ್ ಕೂಡ ಬದಲಾಗಬೇಕು. ಕೊಡಿ, ತೊಂದರೆ ಇಲ್ಲ, ಯಾವ ಮಕ್ಕಳಿಗೆ ಅದನ್ನು ತಗೊಳ್ಳೋಂಥ ಶಕ್ತಿ ಇದೆ ಅಂಥ ಮಕ್ಕಳಿಗೆ ಕೊಡಿ. ಎಲ್ಲ ಮಕ್ಕಳನ್ನು ಇಂಜಿನಿಯರ್ ಮಾಡಲಿಕ್ಕಾಗಲ್ಲ, ಎಲ್ಲ ಮಕ್ಕಳನ್ನು ಡಾಕ್ಟರ್ ಮಾಡಲಿಕ್ಕಾಗಲ್ಲ. ಸೊ ಯಾವುದೇ ಆದಂಥ ಸಾಮರ್ಥ್ಯ ಇರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಗುರುತಿಸಿ ಆ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಾವು ಪ್ರೇರಣೆ ಕೊಟ್ಟಾಗ ಏನು ಮಾಡ್ತಾ ಹೋಗುತ್ತೆ, ಮಕ್ಕಳು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅದನ್ನು ನಾವು ಫೋಕಸ್ ಮಾಡೋದು ತುಂಬಾ ಅವಶ್ಯಕತೆ ಇದೆ ಇಂಥ ಸಂದರ್ಭದಲ್ಲಿ. ಸರ್, ಈಗ 10th ಸ್ಟ್ಯಾಂಡರ್ಡಲ್ಲಿ 98 ಆ ಥರ ಎಲ್ಲ ಮಾರ್ಕ್ಸ್ ತೆಗೆದಿರೋ ಹುಡುಗ, ಅದೇ ಪಿ ಯು ಸಿ ಬಂದಾಗ ಫೇಲ್ ಆಗಿರ್ತದೆ. ಸೊ ಇನ್ನು ಕೆಲವೊಂದು ಕಡೆ ಹೇಳಿ ತುಂಬ ಒಳ್ಳೆ ಪಾಯಿಂಟ್ ಏನಂತಂದ್ರೆ, 10th ಒಳ್ಳೆ ಸ್ಕೋರ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿ 98 out of 100 ತಗೊಳ್ಳೋಂಥ ಮಕ್ಕಳು ಇದ್ದಾರೆ. ಪಿ ಯು ಸಿಗೆ ಹೋಗ್ತಿದ್ದಾಗೆ ಡ್ರಾಪ್ ಆದಂಥವ್ರು ಇದ್ದಾರೆ. ಸೊ ಯಾಕೆ ಅಂತ ಅಂದಾಗ ಅವ್ರ ವಾತಾವರಣ ಸಡನ್ ಚೇಂಜಸ್ ಆಗುತ್ತೆ. ನಾನು ಆಗಲೇ ಪೇರೆಂಟ್ಸಿಂಗ್ ಅನ್ನೋ ತುಂಬಾ ಮುಖ್ಯ ಆಗುತ್ತೆ, ಅದ್ರ ಜೊತೇಲಿ ನಾವು ಯಾವ ರೀತಿ ಮಕ್ಕಳಿಗೆ ವಾತಾವರಣ ಕೊಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅಂದರೆ ನಮ್ಮ ಸಂಬಂಧಗಳಿಗಿಂತ ಏನು ಮಾಡ್ತಾಯಿದ್ದೀವಿ, ನಾವು ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಇನ್ವಾಲ್ವ್ ಆಗ್ತಾಯಿದ್ದೀವಿ. ಅಂದರೆ ನಾವೇನಾದ್ರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗಬೇಕು ಅಂದರೆ ನಮ್ಮ ವಾಟ್ಸಪ್ ಸ್ಟೇಟಸ್ ನೋಡಬೇಕಾಗತ್ತೆ. ಆ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ, ಮಾಡ್ತಾ ಇದೆ ಮಕ್ಕಳಲ್ಲಿ ಈ ರೀತಿ ಸಮಸ್ಯೆ ಆಗ್ತಾಯಿದೆ, ಮತ್ತು ಎಷ್ಟೋ ಮಕ್ಕಳು ಅಡಿಕ್ಷನ್ ಕೂಡ ಬಲಿಯಾಗ್ತಾಯಿದ್ದಾರೆ ಈ ಒಂದು ಏಜಲ್ಲಿ. ಅಂದರೆ ಸಮ್ಮಲ್ಲಿ ಡ್ರಿಂಕ್ಸ್ ಇರ್ಬೋದು ಅಥವಾ ಕೆಲವೊಂದು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವರಲ್ಲಿರ್ತಕ್ಕಂಥ ಕ್ಯೂರಿಯಾಸಿಟಿ ಇರ್ಬೋದು. ಅಂದರೆ ನಾವು ತಪ್ಪು ಮಕ್ಕಳದು ಅನ್ನೋದಕ್ಕಿಂತ ನಾವು ಅವ್ರನ್ನ ಹೇಗೆ ಗೈಡ್ ಮಾಡ್ತಾ ಇದ್ದೀವಿ, ನಾವು ಅದಕ್ಕೆ ಅವ್ರದ್ದೇ ಆದಂಥ ಕೆಲವೊಂದು ಕ್ಯೂರಿಯಾಸಿಟೀಸ್ ಇರುತ್ತೆ. ಯಾಕೆಂದರೆ ಓಕೆ ಜೋಶಲ್ಲಿ ಇರುತ್ತೆ, ಅಂದರೆ ಜೋಶಲ್ಲಿ ಹೋಗಿ ಏನೋ ಒಂದು ಟ್ರೈ ಮಾಡೋಣ, ನೋಡೋಣ ಹೇಗಿರುತ್ತೆ, ಎಕ್ಸ್ಪ್ಲೋರ್ ಮಾಡೋಣ ಅನ್ನೋ ಒಂದು ಸ್ವಭಾವ ಜಾಸ್ತಿ ಇರುತ್ತೆ. ಅಂದರೆ ನಾವೇನೇ ಇದ್ದರೂ ಓಕೆ ಏನೋ ಒಂದು ಇದೆ ಎಕ್ಸ್ಪ್ಲೋರ್ ಮಾಡಿ ನೋಡೋಣ ಅಂತ. ಸೊ ಅಂಥ ಸಂದರ್ಭದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಾವು ಗೈಡ್ ಮಾಡಿದ್ರೆ ಸರ್. ಈಗ ಈ ಒಟ್ಟು ಕುಟುಂಬದಲ್ಲಿ ಇರ್ತಾರೆ ಅಜ್ಜ ಅಜ್ಜಿ, ಅದ್ರ ಜೊತೆ ಎಲ್ಲ ಬೆಳೆದಿದ್ದ ಮಗು ಡಿಪ್ರೆಷನಿಗೆ ಜಾಸ್ತಿ ಒಳಗಾಗಲ್ಲ. ಈಗ ಏನು ಮಾಡ್ತಾರೆ, ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು ಎಲ್ ಕೆ ಜಿ ಓದೋ ಹುಡುಗನಿಗೆ ಒಂದು ಸಪ್ರೇಟ್ ರೂಮ್, ಅವನಿಗೆ ಎಲ್ಲ ಫೆಸಿಲಿಟೀಸು ಮತ್ತು ಕಂಪ್ಯೂಟರ್ ಎಲ್ಲ ಕೊಟ್ಟಿರ್ತಾರೆ, ಅವನಿಗೆ ಅವ್ರಿಗೆ ಅಟ್ಯಾಚ್ಮೆಂಟ್ಸೇ ಇರಲ್ಲ. ಈ ಥರದವ್ರು ಡಿಪ್ರೆಷನಿಗೆ ಜಾಸ್ತಿ ಒಳಗಾಗ್ತಾರೆ, ಮತ್ತು ಡ್ರಗ್ ಅಡಿಕ್ಟ್ ಆಗ್ತಾರೆ, ಇದೆಲ್ಲ ಸಾಧ್ಯತೆ ಇದೆ. ಇದನ್ನು ಹೇಗೆ ನಿವಾರಣೆ ಮಾಡಬೇಕು ಮತ್ತು ಯಾವ ಥರ ಪೇರೆಂಟ್ಸ್ ಇರಲಿ? ಖಂಡಿತ ಸರ್, ಮೊದಲೇನಾಗ್ತಾ ಇತ್ತು, ಈಗೆಲ್ಲರೂ ಏನಾಗಿದ್ದಾರೆ, ಏಕೆಂದರೆ ಈಗ ಇರೋರ್ದು ಯಾರು ಮನೇಲಿ ಏನಿರ್ತಾರೆ, ಅಪ್ಪ ಅಮ್ಮ ಮಗು, ಒಂದು ಮಗು ಇರುತ್ತೆ ಅಥವಾ ಎರಡು ಮಗು ಇರುತ್ತೆ. ಈಗಿನ ಸಂದರ್ಭ ಹೇಗಿದೆ ಅಂತಂದರೆ ಗೊತ್ತಿದೆ, ಸಿಚುವೇಶನ್ ತುಂಬ ಬದಲಾಗಿದೆ, ಮಾಡರ್ನೈಸ್ ಆಗಿದ್ದೀವಿ, ಪೇರೆಂಟ್ಸ್ ಇಬ್ಬರು ದುಡಿದ್ರೇ ಜೀವನ ಮಾಡೋಕ್ಕಾಗೋದು. ಈ ಜೀವನ ಮಾಡೋಕ್ಕಂದರೆ ಪೇರೆಂಟ್ಸ್ ಏನು ಮಾಡ್ತಾರೆ, ನನ್ನ ಮಗುಗೆ ಒಳ್ಳೆ ಭವಿಷ್ಯ ಕೊಡಬೇಕು, ನನ್ನ ಮಗು ಒಳ್ಳೆ ಭವಿಷ್ಯ ರೂಪಿಸ್ಬೇಕು ಅಂತೇಳಿ ಇಬ್ಬರೂ ದುಡಿಲಿಕ್ಕೆ ಹೋಗ್ತಾರೆ, ಒಂದು ಎಲ್ಲದನ್ನು ಬೆಸ್ಟ್ ಕೊಡಬೇಕು ಅಂದ್ಕೊತಾರೆ. ಬಟ್ ಆದರೆ ಬೆಸ್ಟ್ ಕೊಡೋ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅವರು ತುಂಬ ಅವಶ್ಯಕತೆ ಇರುವಂಥ ಒಂದು ಮುಖ್ಯವಾದ ಅಂಶನೇ ಮರ್ತುಬಿಡ್ತಾರೆ. ಅಂದರೆ ಫ್ಯಾಮಿಲಿ ಎನ್ವೈರನ್ಮೆಂಟ್ ಕೂಡ ಅದು ಅಷ್ಟೇ ಮುಖ್ಯ ಆಗುತ್ತೆ. ಏಕೆಂದರೆ ಮಗು ಬಂದಾಗ ಎಲ್ಲೋ ಇರುತ್ತೆ, ಸಪೋಸ್ ನೀವು ನೋಡಿರ್ಬೋದು ಇತ್ತೀಚಿನ ಡೇ ಕೇರ್ ತುಂಬ ಜಾಸ್ತಿ ಆಗ್ತಾ ಇದೆ. ಮೊದಲು ಅಜ್ಜಿ ತಾತ ಇರ್ತಾ ಇದ್ರು, ನೋಡ್ಕೊತಿದ್ರು, ಕಥೆಗಳನ್ನ ಹೇಳ್ತಾ ಇದ್ರು, ಒಳ್ಳೊಳ್ಳೆ ಮಾರಲ್ ಸ್ಟೋರೀಸ್ನ ಹೇಳ್ತಾ ಇದ್ರು. ಅಂದರೆ ಮಗುವಿನ ಬುದ್ಧಿಶಕ್ತಿ ಬೆಳವಣಿಗೆಗೆ ಒಂದು ಒಳ್ಳೆ ವಾತಾವರಣ ಇರ್ತಾ ಇತ್ತು. ಇತ್ತೀಚಿನ ದಿನಗಳು ಏನಾಗಿದೆ, ಮಗು ಮನೆಗೆ ಬರುತ್ತೆ, ಟಿ ವಿ ಆನ್ ಮಾಡಿಕೊಡ್ತಾರೆ ಪೇರೆಂಟ್ಸ್, ಬೇಕೆಂದರೆ ಅವರಿಗೆ ಕೆಲಸ ಮುಖ್ಯ. ಎಷ್ಟೋ ಸಂದರ್ಭದಲ್ಲಿ ನೋಡಿರ್ಬೋದು, ಮುಂದೆ ಇರ್ತೀನಿ ಅಂತ ಸಪೋರ್ಟಿವ್ ಆಗಿ ನಿಲ್ಲೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಮಾಡಿದ್ರೆ ಖಂಡಿತ ನಾವೇನು ಮಾಡ್ಬೋದು, ಮಕ್ಕಳಲ್ಲಿ ಒಂದು ಒಳ್ಳೆ ರೀತಿಯಾದಂಥ ವಾತಾವರಣ ಕ್ರಿಯೇಟ್ ಮಾಡ್ಬೋದು, ಮಕ್ಕಳನ್ನು ಒಳ್ಳೆ ಪ್ರಜೆಯನ್ನಾಗಿ ಮಾಡ್ಬೋದು. ಇದನ್ನು ಬಿಟ್ಟು ನಾವೇನು ಮಾಡ್ಬೋದು, ತುಂಬ ಸೆಕ್ಯೂರ್ಡ್ ಆಗಿ ಅಥವಾ ತುಂಬ ನಾವೇನು ಬೇಕೋ ಎಲ್ಲ ನಾವು ಕೊಡ್ತಾ ಹೋದರೆ ಏನು ಮಾಡುತ್ತೆ, ಮಗು ಏನನ್ನೂ ಕಲಿಯೋದಿಲ್ಲ, ಆಚೆ ಪ್ರಪಂಚದಲ್ಲಿ ಜೀವನ ಮಾಡಬೇಕಾದಾಗ ಖಂಡಿತ ಮಗು ಸೋಲುತ್ತೆ. ಹಾಗಾಗಿ ನೋಡಿರ್ಬೋದು 100 out of 100, ಬಟ್ ಜೀವನವನ್ನು ಹೇಗೆ ಡೀಲ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಅಂದರೆ ಒಂದು ಶಿಕ್ಷಣ ಹೇಗಿರಬೇಕು ಅಂತಂದರೆ, ಅದನ್ನು ಆಚೆ ಹೋದರೂ ಕೂಡ ಒಂದು ಬದುಕ್ತಾನೆ ಅನ್ನೋ ಅಂಥದ್ದು ಇರಬೇಕು. ಬರೀ 100 out of 100 ತೆಗೆದ್ರೆ ಮಾತ್ರ ಲೈಫಲ್ಲ, ಅದನ್ನು ಬಿಟ್ಟು ಆಚೆ ಇದೆ. ಒಂದು ಕಂಪ್ನೀಲಿ ವರ್ಕ್ ಮಾಡಬೇಕಾದ್ರೆ ನಿಮ್ಮ ಮಾರ್ಕ್ಸ್ ಬರೋದಿಲ್ಲ, ನಿಮ್ಮ ರ್ಯಾಂಕ್ ಬರೋದಿಲ್ಲ, ಅವ್ನು ಹೇಗೆ ವರ್ಕ್ ಮಾಡ್ತಾನೆ, ಅವ್ನ ಸ್ಕಿಲ್ ಏನಿದೆ, ಅವ್ನ ಜನಗಳ ಜೊತೆ ಹೇಗೆ ಬಿಹೇವ್ ಮಾಡ್ತಾನೆ ಅನ್ನೋದ್ರ ಮೇಲೆ ಅವ್ನ ಲೈಫ್ ನಿಂತಿರುತ್ತೆ. ಸೊ ಎಷ್ಟೋ ಸಂದರ್ಭದಲ್ಲಿ ನಾವು ಕೆಲಸಕ್ಕೆ ಹೋದಾಗ ನಮ್ಮ ಮಾರ್ಕ್ಸ್ ಕಾರ್ಡ್ ಮುಖ್ಯನೇ ಆಗೋದಿಲ್ಲ, ನಾವು ಹೇಗೆ ಸ್ಕಿಲ್ಫುಲ್ಡ್ ಆಗಿದ್ದೀವಿ, ನಾವು ಹೇಗೆ ಡೀಲ್ ಮಾಡ್ತೀವಿ, ನಾವು ಹೇಗೆ ಗುರುತಿಸ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಆ ಅವಕಾಶನ ಪೇರೆಂಟ್ಸ್ ಆದವರು, ಶಿಕ್ಷಕರಾದಂಥವ್ರು, ನಾವೆಲ್ಲರೂ ಕೊಡುವಂಥ ಜವಾಬ್ದಾರಿ ಸಮಾಜದ್ದು. ಅದನ್ನು ನಾವು ಕೊಟ್ಟರೆ ಖಂಡಿತ ನಮ್ಮ ಮಕ್ಕಳು ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲದೆ ತುಂಬ ಆರೋಗ್ಯಕರವಾಗಿ ಬೆಳೀತಾರೆ ಅಂತಲೂ ಕೂಡ ಹೇಳ್ಬೋದು. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ಉಮೇಶ್ ಅಂತ. ಬೇಸಿಕಲಿ ಡೆಂಟಿಸ್ಟ್ ಬೈ ಪ್ರೊಫೆಷನ್, ಎಜುಕೇಷನಿಸ್ಟ್ ಬೈ ಪ್ಯಾಷನ್. ಏನಂದರೆ, ಇದು 8 ವರ್ಷನ ಡೆಂಟಿಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ತದನಂತರ ಏನೋ ಒಂದು ಕಾರ್ಯಕ್ರಮ, ಇದು ಬೇರೆ ಬೇರೆ ಕಾರ್ಯದ ನಿಮಿತ್ತ ನಾನು ಶಾಲೆ ಕಡೆ ಬರಬೇಕಾಯಿತು. ಇದು ಶಾಲೆಯಿಂದಾಗ ಏನಾಗುತ್ತೆ, ಒಂದು ಮುಖ್ಯವಾಗಿ ಶಾಲೆಗೆ ಮಗುವಿನ ಎರಡನೇ ಮನೆ. ಇಲ್ಲಿ ಮುಖ್ಯವಾಗಿ ನಾವು ಗಮನ ಇಡಬೇಕಾಗಿರೋದು ಏನು ಅಂದರೆ,
ಮಗು ಬರೀ ಪುಸ್ತಕದಲ್ಲಿರೋದು ನಾವು ಅಷ್ಟೇ ಕಲೀಲಿಕ್ಕೆ ಬರೋದಿಲ್ಲ, ಅವನು ಜೀವನವನ್ನು ಅವನು ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು, ಅದ್ರ ಜೊತೆಗೆ ಒಂದು ಮುಂದೆ ನಾನು ವಾಪಸ್ಸು ಹೇಗೆ ನಾನು ವಾಪಸ್ ನಾನು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಈ ಒಂದು ಸಮಾಜದಿಂದ ನಾನು ಪಡ್ಕೊಂಡಿದ್ದ ನಾನು ಹೇಗೆ ಕೊಡಲಿಕ್ಕೆ ಸಾಧ್ಯವಾಗ್ತದೆ, ಅದ್ರ ಬಗ್ಗೆ ನಾವು ತುಂಬ ಆಲೋಚನೆ ಮಾಡ್ತಾ ಹೋಗ್ತೀವಿ. ಈ ಒಂದು ವಿಚಾರದಲ್ಲಿ ನಾವೇನು ಮಾಡ್ತೀವಿ, ಅತಿ ಹೆಚ್ಚು ರಿಸೋರ್ಸ್ ಪರ್ಸನ್ಗಳನ್ನ ನಾವು ಹೊರಗಡೆಯಿಂದ ಕರೆಸ್ತಾ ಹೋಗ್ತೀವಿ. ನಾವು ಪ್ರತಿ ಸರಿಗೆ ಏನಾಗ್ತದೆ, ಒಬ್ಬ ಎಕ್ಸ್ಪರ್ಟೈಸ್ ಆಗಿರ್ಬೋದು. ಈ ವರ್ಷದಲ್ಲಿ ನಾವು ಹೇಳ್ತಾ ಹೋದರೆ ಸ್ಟಾರ್ಟಿಂಗ್ನಲ್ಲಿ ಸಾಲುಮಾರು ತಿಮ್ಮಕ್ಕನವರು ಬಂದೋಗಿದ್ದಾರೆ ಈ ಅಕಾಡೆಮಿಕ್ ಇಯರ್ನಲ್ಲಿ 25ನೇ ವರ್ಷದ ಆಚರಣೆಯಲ್ಲಿ, ಅದರ ಜೊತೆಗೆ ಆಮೇಲೆ ಎಲ್ ಡಿ ಪ್ರಸಾದ್ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಇಸ್ರೋ ಸೈಂಟಿಸ್ಟ್ ಒಬ್ಬರು ಬಂದುಬಿಟ್ಟು ಒಂದಿನ ಪೂರ್ತಿ ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ಗಾಂಧೀಜಿಯವ್ರ ಬಗ್ಗೆ ಒಂದು ಬಾಪು ಈ ವರ್ಷ 150ನೇ ವರ್ಷದ ದಿನಾಚರಣೆ ಅಂಗವಾಗಿ ನರಸಿಂಹಯ್ಯನವರು ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಬಂದಿದ್ದರು. ಆಮೇಲೆ ಬೇಸ್ ಫೌಂಡೇಶನ್ ನಾಗರಾಜ್ ಅವರು ಬಂದಿದ್ದರು, ಯಾದ್ಲಾಡ್ಕು ಅವರು. ಆಮೇಲೆ ಇದ್ರ ಜೊತೆಗೆ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಅಂಕಸಂದ್ರದವರು, ಅವರು ಸಮೇತ ಆ ಟೈಮ್ನಲ್ಲಿ ಬಂದುಬಿಟ್ಟು ಮಕ್ಕಳಿಗೆ ಹೊಸ ಹೊಸ ವಿಚಾರಗಳನ್ನ ಪ್ರತಿ ಸರಿ ಒಬ್ಬ ಹೊಸ ಹೊಸ ವ್ಯಕ್ತಿ ಬಂದಾಗ ಹೇಳ್ತಾ ಹೋಗ್ತಾರೆ. ಈ ವರ್ಷ ಪೂರ್ತಿ 25ನೇ ವರ್ಷ ಆಚರಣೆ ಮಾಡ್ತಾ ಇದ್ವಿ, ಒಂದು ದಿವಸಕ್ಕೆ ಮಾತ್ರ ನಾವು ಸೀಮಿತ ಮಾಡಲಿಲ್ಲ. ಈ ಮುಂದಿನ ದಿನಗಳಲ್ಲಿ ಇನ್ನು ಉಳಿದಂಥ 4 ತಿಂಗಳಲ್ಲೂ ಸಮೇತ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಹಾಕ್ಕೊಂಡಿದ್ದೀವಿ. ಒಂದು ಏನು ಅಂದರೆ ಇದು ಒಬ್ಬರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಜೊತೆಗೆ ದೊಡ್ಡ ಟೀಮ್ ಇದೆ. ಯಾಕೆಂದರೆ ಆ ಟೀಮ್ನಲ್ಲಿ ಪ್ರತಿಯೊಂದು ಟೀಚರ್ಗಳನ್ನು ನಾವು ತಯಾರು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ರವಿಕುಮಾರ್ ಅವ್ರು ಬಂದುಬಿಟ್ಟು ಟೀಚರ್ಸ್ಗಳ ಜೊತೆಗೆ ಮೀಟಿಂಗ್ ಮಾಡಿಬಿಟ್ಟು ಯಾವ ಮಕ್ಕಳ ಸಮಸ್ಯೆ ಇದೆ, ಟೀಚರ್ಗಳಿಗೂ ಸಮೇತ ಯಾವ ಮಕ್ಕಳನ್ನ ನಮ್ಮ ಹತ್ರ ಅವಶ್ಯಕತೆ ಇದೆ ಅವ್ರನ್ನ ಮಾತ್ರ ಕಳಿಸ್ಲಿಕ್ಕೆ ಹೇಳ್ತಾರೆ ಅವರು. ಮತ್ತು ಆಮೇಲೆ ವಿ ಹ್ಯಾವ್ ಸೀನ್ ಎ ವೆರಿ ಗುಡ್ ಇಂಪ್ರೂವ್ಮೆಂಟ್. ಫ್ಯೂ ಸ್ಟೂಡೆಂಟ್ಸ್ ತುಂಬ ಡಿಸ್ಟ್ರಾಕ್ಷನ್ ಇತ್ತು, ಮಕ್ಕಳಲ್ಲಿ ಒಂದು ಕಡೆ ಕೂರ್ತಾ ಇರಲಿಲ್ಲ, ಪೇರೆಂಟ್ಸ್ಗಳು ಸಮೇತ ಇದು ನಮ್ಮ ಕೈಲಿ ಆಗಲ್ಲ ಅಂತ ಕೈ ಬಿಟ್ಟಂತಹ ಮಕ್ಕಳು ಇವತ್ತು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಮಕ್ಕಳ ಜೊತೆ ಬಿಹೇವಿಯರ್ ಪ್ರಾಬ್ಲಮ್ಸ್ನ ನಾವು ಅಟೆಂಡ್ ಮಾಡಿದ್ದೀವಿ. ಬೇಸಿಕಲಿ ಒಂದು 2-3 ಮೆಥಡಲ್ಲಿ ಇವರು ಟ್ರೈನಿಂಗ್ ಮಾಡಿದ್ವಿ. ಈ ಒಂದು ವರ್ಷದಲ್ಲಿ ಟೀಚರ್ಗಳು ಇವತ್ತು ತಯಾರಾಗಿದ್ದಾರೆ, ಅದು ನಮಗೆ ತುಂಬ ಸಂತೋಷದ ವಿಚಾರ. ಯಾಕೆ ಆ ಟೀಚರ್ಸ್ಗಳು ಓಕೆ ಈ ಥರ ಸಮಸ್ಯೆಗಳನ್ನ ಈ ಥರ ನಾವು ಪರಿಹಾರ ಮಾಡ್ಕೊಳ್ಬೋದು. ಯಾಕೆ ಶಿರಾ ತಾಲೂಕು ಕಳ್ಳಂಬಿಳ್ಳ ಕೆರೆಯಿಂದ ಹೇಮಾವತಿ ಕೆರೆಗೆ ನೀರು ಹರಿಸುವ ನಾಲೆ ಬಳಿ ಪ್ರತಿಭಟಿಸಿದ ಹೇಮಾವತಿ ಧರಣಿ ನಿರತ ಹೋರಾಟಗಾರರು ಹಾಗೂ ಹಮಾಲಿ ಸಂಘದ ಸದಸ್ಯರುಗಳು ಶಿರಾ ತಾಲೂಕಿನ ಮದಲೂರು ಕೆರೆ ಸೇರಿದಂತೆ ತಾಲೂಕಿನ ಇತರೆ ಕೆರೆಗಳನ್ನು ತುಂಬಿಸಲು ಹೇಮಾವತಿ ಧರಣಿ ಸತ್ಯಾಗ್ರಹ ಸಮಿತಿ ಹಾಗೂ ಹಮಾಲಿ ಸಂಘದ ಸದಸ್ಯರುಗಳು ಕಳ್ಳಂಬಿಳ್ಳ ಕೆರೆ ಬಳಿ ಇರುವ ಮದಲೂರು ನಾಲೆ ಬಳಿ ಪ್ರತಿಭಟನೆ ನಡೆಸಿದರು. ಶಿರಾ ಹಾಗೂ ಕಳ್ಳಂಬಿಳ್ಳ ಕೆರೆಗಳು ಅರ್ಧದಷ್ಟು ಭರ್ತಿಯಾಗಿವೆ, ಆದರೆ ಮದಲೂರು ನಾಲೆಯಿಂದ ಒಂದು ಹನಿ ನೀರು ಸಹಿತ ಹೊಂದಿಲ್ಲ. ಮದಲೂರಿನ ಸುತ್ತಮುತ್ತಲ ಹಳ್ಳಿಯವರು ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದಾರೆ. ಈ ಕೂಡಲೇ ಮದಲೂರಿನ ಕೆರೆಗೆ ನೀರು ಹರಿಸಲು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮುಂದಾಗಲಿ ಎಂದು ತಿಳಿಸಿದರು. ನಾನು ಶಾಶ್ವತ ಕುಡಿಯುವ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ ಎಸ್ ಬಿ ರಮೇಶ್ ಅಂತ. ನಾನು ಸರ್ಕಾರದಲ್ಲಿ ಆಡಳಿತದಲ್ಲಿ ಇರುವಂಥ ಎಲ್ಲ ಮಂತ್ರಿಗಳಿಗೂ ಹಾಗೂ ಸರ್ಕಾರಕ್ಕೂ ನಮ್ಮ ಮನವಿ ಏನಪ್ಪ ಅಂತಂದರೆ, ಈಗ ಕಳ್ಳಂಬೆಳ್ಳ ಮತ್ತು ಶಿರಾ ಎರಡು ಕೆರೆ 20 ದಿವಸದಿಂದ ನೀರು ಸುಮಾರಾಗಿ ಬಂದು ಸ್ವಲ್ಪ ಒಂದು ಅರ್ಧ ಕೆರೆ ಆಗಿದೆ. ಮದಲೂರು ಕೆರೆಗೆ ಇದುವರೆಗೂ ಒಂದು ಹನಿ ನೀರೂ ಇದುವರೆಗೂ ತಲುಪಿಲ್ಲ. ಮದಲೂರು ಕೆರೆಗೆ ನಾವು ನೀರನ್ನು ಏನಕ್ಕೋಸ್ಕರ ಕೇಳ್ತಾ ಇದ್ದೀವಿ ಅಂತಂದರೆ, ನಾವು ಕುಡಿಯೋ ನೀರಿಗೋಸ್ಕರ ಕೇಳ್ತಾ ಇದ್ದೀವಿ, ಬಿಟ್ಟರೆ ನಾವು ಯಾವುದೇ ವಿಚಾರವಾಗಿ ವ್ಯವಸಾಯಕ್ಕೆ ಕೇಳ್ತಾ ಇಲ್ಲ. ಮದಲೂರು ಕೆರೆಗೆ ನೀವು ನೀರನ್ನು ಬಿಟ್ಟರೆ ನಮ್ಮ 1200-1300 ಅಡಿ ಏನು ಬೋರ್ ನಮ್ಮ ತಾಲೂಕಲ್ಲಿ ಎಲ್ಲ ಕೆಳಗಡೆ ಹೋದರೂ ನೀರಿಲ್ಲ. ಈಗ ಕುಡಿಯೋದಕ್ಕಾದರೂ ಸ್ವಲ್ಪ ನೀರು ಮೇಲೆ ಬರುತ್ತೆ. ಅದರಿಂದ ಮುಕ್ಕಾಲು ಭಾಗ ತಾಲೂಕಿನ ಜನ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಆಗುತ್ತೆ. ಆದ್ದರಿಂದ ನಾವು ನಮ್ಮ ಬೇಡಿಕೆ ಕುಡಿಯೋ ನೀರು ಮದಲೂರು ಕೆರೆಗೆ ಬಿಡಬೇಕೆಂದು ನಮ್ಮ ಬೇಡಿಕೆ ಇದೆ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ನಮ್ಮ ಮಾಧ್ಯಮ ಮಿತ್ರರೇ, ನಮ್ಮ ರಕ್ಷಣಾ ಇಲಾಖೆಯವರೇ,
ನಾನು ಜಿಲ್ಲಾ ರೈತ ಸಂಘದ ಅಧ್ಯಕ್ಷನಾಗಿ ಈ ಸಂದರ್ಭದಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರವಾಗಿ ನಾನು ಮಾತಾಡಬೇಕಾಗತ್ತೆ. ಕುಡಿಯೋ ನೀರಿಗೆ ಇದೇನೋ ಒಂದು ಗಾದೆ ಮಾತಾಡ್ತಾರೆ, ಕೆರೆ ನೀರು ಕುಡಿಯೋಕ್ಕೆ ತೋಳರಾಯನ ಅಪ್ಪಣೆ ಅಮ್ಮಂಗೆ. ನಮ್ಮ ಸ್ಥಿತಿ ಹಂಗೆ ಬಂದ್ಬಿಡುತ್ತೆ, ಕೆರೆ ನೀರು ಕುಡಿಯೋಕ್ಕೆ ತೋಳರಾಯನ ಅಪ್ಪಣೆ ಆಗ್ಬಿಡುತ್ತೆ. ನಮಗೆ ನಮಗೆ ಗೊತ್ತಿರೋ ಪ್ರಕಾರ ರವಿವರ್ಮ ಕುಮಾರ್ ಜೊತೆನು ನಾವು ಇಲ್ಲಿಗಾಲೇ ಮಾತುಕತೆ ಮಾಡಿದ್ವಿ. ಹಿಂದೆ ಕೂಡ ಹೈಕೋರ್ಟ್ನಾಗೆ ಯಾವುದೇ ತೊಂದರೆ ಇಲ್ಲ, ಕುಡಿಯೋ ನೀರು ಬಿಡೋದು ಅಂತೇಳಿ ಸಂಪೂರ್ಣವಾದ ಆದೇಶ ಇದೆ. ಆ ಆದೇಶ ಇಟ್ಕೊಂಡೇ ಮಾಜಿ ಮಂತ್ರಿಗಳು 64 ಕೋಟಿ ಬಂಡವಾಳ ಹಾಕಿ ಇಲ್ಲಿ ಚಾನಲನ್ನು ಮಾಡಿದರು. ಆದರೂ ಕೂಡ ಅವರು 2 ಸರಿ ಎಲೆಕ್ಷನ್ಗೋಸ್ಕರವಾಗಿ ಚಾನಲ್ ಮಾಡಿಬಿಟ್ರೆ ನೀರು ಕುಡಿಯೋಕ್ಕಂತ ಉದ್ದೇಶಕ್ಕೇನು ಮಾಡಲಿಲ್ಲ. ಈಗ ಅಲ್ಲಿ ಶಾಸಕರು ಗಮನಕ್ಕೆ ತರ್ತಾ ಇದ್ದೀವಿ, ಅವರು ಸೋತಿದ್ದಂಥ ಸಂದರ್ಭದಲ್ಲಿ ಹೇಳ್ತಿದ್ರು ನನಗೆ ಅವಕಾಶ ಮಾಡಿಕೊಟ್ಬಿಟ್ರೆ ನಾನು ನೀರು ಬಿಡಿಸ್ಬಿಡ್ತಿದ್ದೆ, ಈಗ ಅವರು ಗೆಲ್ಲಿಸಿ ನನಗೆ ತೊಂದರೆ ಮಾಡಿಬಿಟ್ರಮ್ಮ ಅಂತ ಮಾತನ್ನ ಈಗ ಅಲ್ಲಿ ಹೇಳ್ತಾ ಇದ್ರು. ಇವ್ರನ್ನ ಕಳಿಸಿ ವಾಪಸ್ ಇವ್ರನ್ನ ನಾವು ಈಗ ಕರ್ಕೊಂಬಂದಿದ್ದೀವಿ. ಇವರು ಕೂಡ ಮೀನಮೇಷ ಅಂತಂದರೆ ನಾವು ಇವತ್ತು ಇಲ್ಲಿಗೆ ಬಂದಿರೋಂಥ ಉದ್ದೇಶ ಇವತ್ತು ನಾಳೆ 2 ದಿವಸ ಗಡು ಕೊಟ್ಟು ನಾಡ್ದು ಇರೋ ನೀರನ್ನ ಮದ್ದೂರು ಕೆರೆಗೆ ಇಲ್ಲಿ ಕೋಡಿ ಹೊಡೆಯುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಜಿಲ್ಲಾ ಮಂತ್ರಿಗಳು ನಮ್ಮ ಶಾಸಕರು ಶಿರಾ ಶಾಸಕರು ನಗರದ ನಾಗರಿಕರು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾವು ಕೋಡಿ ಕೀಳೋಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀವಿ. ಇದು ಮುಂದೆ ಏನಾದರೂ ರೈತರ ಘಟನೆ ಆಗಬಾರ್ದು ಅಮ್ಮ ಆಲೋಚನೆ ಎರಡೂ ಸರ್ಕಾರಕ್ಕೆ. ಹೇಮಾವತಿ ನೀರಿನ ಹೋರಾಟ ಸಮಿತಿಯ ಅಲ್ಲಿ ನಾನು ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಇವತ್ತು ಜಿ ಎನ್ ತಾರೇಗೌಡ ಚಿಕ್ಕಹಳ್ಳಿ ಆದ ನಾನು ಈ ನಮ್ಮ ಹೋರಾಟ ಸಮಿತಿ ಇಲ್ಲಿಗೆ 18 ದಿನದ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸಿದೆ. ಇವತ್ತು ಆ ಧರಣಿ ಸತ್ಯಾಗ್ರಹ ಸ್ಥಳದಿಂದ ಈ ಕೆರೆವರೆಗೂ ನಾವು ಜಾಥಾ ಬಂದಿದ್ದೀವಿ. ಇಲ್ಲಿ ನಾವು ಕುಡಿಯೋ ನೀರಿಗಾಗಿ ಹಕ್ಕೊತ್ತಾಯನ್ನು ಮಂಡಿಸೋದಕ್ಕೆ ಇವತ್ತು ಏರಿ ಹತ್ರಕ್ಕೆ ನಾವು ಬಂದು ಮೊದಲು ಚಾನೆಲ್ ಕ್ಯಾಚ್ಮೆಂಟ್ ಏನಿದೆ ಇಲ್ಲಿ ನಾವು ಧರಣಿಯನ್ನು ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದೀವಿ. ಇವತ್ತು ನಮ್ಮ ಪ್ರತಿಭಟನೆ ಇಷ್ಟೇ, ಕುಡಿಯೋ ನೀರಿಗಾಗಿ ಇಡೀ ಭಾರತ ಸರ್ಕಾರದ ಸಂವಿಧಾನದ ಪ್ರಕಾರ ಎಲ್ಲೂ ಸಹ ತೊಡಕಾಗ್ತಾ ಇಲ್ಲ. ಇವತ್ತು ಎಲ್ಲ ನೀರು ಬಂದು ಹೇಮಾವತಿ ತುಂಬಿ ಎಲ್ಲ ಬೇಕಾದಷ್ಟು ಬಿದ್ದು ಮೆಟ್ಟೂರು ಮುಟ್ಟಿ ಸಮುದ್ರ ಮುಟ್ಟಿ ಎಲ್ಲ ಹೋಗಿದೆ. ಆದರೆ ಇವತ್ತು ಮದಲೂರು ಕೆರೆ ಇರ್ಬೋದು, ಕಳಮೇಳ ಕೆರೆ ಇರ್ಬೋದು, ಶಿರಾ ಕೆರೆ ಇರ್ಬೋದು, ಯಲ್ಲೂರು ಕೆರೆ ಇರ್ಬೋದು, ಅನೇಕ ಕೆರೆಗಳಿಗೆ ಇಲ್ಲಿವರೆಗೂ ಕೂಡ ಕೇವಲ ಅರ್ಧ ಆಗಿಲ್ಲ. ಯಾಕೆ ಕಾರಣ? ಆ ಮೇಲಿರ್ತಕ್ಕಂಥದ್ದು ಎಲ್ಲ ಅವರು ಆ ಮೇಲಿನ ಶಾಸಕರು ಗುಬ್ಬಿ ಇರ್ಬೋದು, ತುರುವೇಕೆರೆ ಇರ್ಬೋದು, ತಿಪ್ಟೂರು ಕೆಲವು ಭಾಗ ಇರ್ಬೋದು, ಶಿರಾ ಭಾಗದ ಗ್ರಾಮಾಂತರ ಭಾಗ ಇರ್ಬೋದು, ಇವ್ರೇನು ಮಾಡ್ತಾ ಇದ್ದಾರೆ ಅಂತ ಅಗಲ ದೌರ್ಯ ಮಾಡಿಬಿಟ್ಟು ನೀರನ್ನೆಲ್ಲ ದೋಚ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಕೇಳಿದ್ರೆ ನಮ್ಗೆ ಅಲೊಕೇಶನ್ ಆಗಿಲ್ಲ ಅದಿಲ್ಲ ಅಂತ ಹೇಳ್ತಾರೆ. ಅವರು ಬೆಳೆ ಕರಿಯುವಾಗ ಒಂದು ಚಾನಲ್ ತೆಗೆದುಬಿಟ್ಟು ಅದೇ ಬೆಳಗ್ಗೆ ಬೆಳಗ್ಗೆ ಅಲ್ಲಿ ಕೆರೆಗೆ ನೀಡ್ಬಿಟ್ಟಿದ್ದಾರೆ. 90 ಕೆರೆ 80 ಕೆರೆ ನಾವು ಬಿಟ್ಟಿದ್ವಿ ಅಂತ ಹೆಚ್ಕೊಂಬ್ತಾ ಇದ್ದಾರೆ. ಇದು ಖಂಡಿಸಬೇಕು, ಇದು ಭಾಳ ಅನ್ಯಾಯ ಆಗ್ತಾ ಇದೆ. ನಮ್ಮ ಶಿರಾ ತಾಲೂಕಿನಲ್ಲಿ ಇವತ್ತು ಅಂತರ್ಜಲ ಇವತ್ತು ಈ ಇಲ್ಲಿ ಸ್ವಲ್ಪ ಮಳೆ ಆಗಿರ್ಬೋದು ಕೆಳಗೆ ಹೋಗ್ಬಿಟ್ರೆ ಪಾವಾರ ಇಂದ ಈ ಕಡೆ ಬಂದ್ಬಿಟ್ರಿ ನಮ್ಮ ಪಟ್ನಾಕ್ನಲ್ಲಿ ಹುಲಿಕುಂಟೆ ಗೌಡಗೆರೆ ಆ ಓಬಳಿಗಳಿಗೆ ಹೋಗ್ಬಿಟ್ರೆ ನೀರಿಲ್ಲದೆ ಎಲ್ಲ ಇವತ್ತು ಈಗಲೇನಿಲ್ಲ ಅವ್ರಿಗೆ ಕುಡಿಯೋದಕ್ಕೆ. ಇನ್ನು ಬೇಸಿಗೆ ಹೆಂಗೆ ಕಲಿಬೇಕು? ಆದ್ದರಿಂದ ನಮ್ಮ ಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ತಲೆಯನ್ನು ಹಾಕಿಲ್ಲ, ಒಂದೊಳಗೆ ಕೇಳಿಲ್ಲ. ಈಗಿನ ಶಾಸಕರ ಲೆಕ್ಕಕ್ಕೆ ಇಲ್ಲ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕೆಂದರೆ ಅವ್ರಿಗೇನು ಸ್ವಲ್ಪನಾದ್ರೂ ಆ ಒಂದು ಇಚ್ಛಾಶಕ್ತಿ ಇಲ್ಲ ಅವ್ರ ರಾಜಕೀಯದ ಮೇಲೆ ಜನಗಳನ್ನ ಕಷ್ಟ ಸುಖ ನೋಡಬೇಕು, ಅವ್ರಿಗೇನಾದ್ರು ಸಹಾಯ ಮಾಡ್ಕೊಂಬೋದು ಅವ್ರಿಗಿಲ್ಲ. ಆದ್ದರಿಂದ ಈಗ ನಾವೊಂದು ಎಲ್ಲ ಸೇರಿ ಮಂಗಳವಾರದಿಂದ ಭಾರಿ ಧರಣಿಯನ್ನು ಮಾಡ್ತಾ ಇದ್ದೀವಿ ಮತ್ತು ರೋಡಿಗೆ ಬರ್ತಾ ಇದ್ದೀವಿ. ಈಗೇನು ಮಾಡಬೇಕು ಅಂದರೆ ದಯವಿಟ್ಟು ನಾವೀಗ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಮತ್ತು ಎಲ್ಲ ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಕೇಳ್ತಾ ಇದ್ದೀವಿ. ಏನಪ್ಪ ಅಂದರೆ ಇನ್ನೂ ಹೆಚ್ಚಿನದಾಗಿ ಒಂದು ತಿಂಗಳು ನೀವು, ಯಾಕೆಂದರೆ ನೀರಿದೆ ಈ ಸಾರಿ ಹೇಮಾವತಿಯಲ್ಲಿ ನೀರಿದೆ, ಏಕಪ್ಪ ನೀರಿಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದಾಗಿತ್ತು. ಇವತ್ತು ಹೇಮಾವತಿಯಲ್ಲಿ ಸಾಕಷ್ಟು ನೀರಿಕೊಂಡು ಒಂದು ತಿಂಗಳು ನೀರು ಯಕ್ಷಣ ನೀರನ್ನು ನಮ್ಗೆ ಅಲ್ಲಿ ಯಾರಿಗೂ ಬಿಡದಂಗೆ ಹೆಚ್ಚಿನ ಅರ್ಧ ನೀರು ಬರ್ತಕ್ಕಂಥ ನೀರು ಹೆಚ್ಚಿನದಾಗಿ ನೀರನ್ನು ನಮ್ಮ ಶಿರಾ ತಾಲೂಕಿಗೆ ಶಿರಾ ತಾಲೂಕಿಗೆ ಹೆಚ್ಚಿನ ನೀರನ್ನು ಒಂದು ತಿಂಗಳು ನೀರು ಹರಿಸಿದ್ರೆ ಮಾತ್ರ ನಮ್ಮ ಜನ ಉಳಿತಾರಿಲ್ಲ ಅಂದರೆ ನಮ್ಮ ತಾಲೂಕೆಲ್ಲ ಬರಡಾಗಿ ಎಲ್ಲ ಹಾಹಾಕಾರ ಎದ್ಬಿಡಲ್ಲ, ಗುಳೆ ಹೋಗೋದಕ್ಕೆ ಸಂಶಯ ಇಲ್ಲ. ಆದ್ದರಿಂದ ದಯವಿಟ್ಟು ಈ ಥರ ಮಾಡಬೇಡ್ರಿ. ಇಲ್ಲ ವಿಷಯದಕ್ಕೆಲ್ಲ ಮೊದಲು ಹೆಬ್ಬೂರು ಕೆರೆ ನೀರು ಹೋಗ್ಬೇಕಾದ್ರೆ ಕಳ್ಳಂಬಳ ಶಿರಾಡು ತುಂಬಿರೋವು, ತುಮಕೂರು ತೆಗಿರ್ತಕ್ಕಂಥ ಈ ಊರ ಕೆರೆ ತೆಗಿರ್ತಕ್ಕಂಥ ಇಬ್ಬರು ಕೆರೆ ನೀರು ಹೋಗ್ಬೇಕಾದ್ರೆ ಇವೆರಡು ತುಂಬಿಸಲು ಬಿಡ್ತಾ ಇದ್ರು. ಈ ಸಾರಿ ಮುಂಚೆ ತುಂಬಿಸ್ಕೊಂಬಿಟ್ರು. ಯಾಕೆ? ಅವ್ರ ಇಚ್ಛಾಶಕ್ತಿ, ಇವ್ರು ಕೇಳೋರಿಲ್ಲ ಅಲ್ಲಿ ಹೇಳೋರಿಲ್ಲ, ಹಿಂಗಾಗಿ ಹೋಗಿದೆ. ಆದ್ದರಿಂದ ದಯವಿಟ್ಟು ಇನ್ನೂ ಒಂದು ತಿಂಗಳು ಈ ಡಿಸೆಂಬರ್ ಕಳೆದ ಮೇಲೆ ಜನವರಿ ತಿಂಗಳಲ್ಲಿ ಒಂದು ತಿಂಗಳು ನೀರನ್ನು ಎಕ್ಸ್ಟ್ರಾ ಬಿಟ್ಟು ನಮಗೆ ನೀರು ಹರಿಸಿ ನಮಗೆ ಕುಡಿಯೋಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಆರ್ ವಿ ಪುಟ್ಕಾಮಣ್ಣ, ಜನಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷನಾಗಿ ನಾನು ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ ರಮೇಶ್ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಪ್ರಾರಂಭವಾಗಿದೆ. ಹೋರಾಟ ಪ್ರಾರಂಭವಾಗಿ 19ನೇ ದಿನಕ್ಕೆ ಕಾಲಿಟ್ಟಿದೆ. 19ನೇ ದಿನದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೀತಾ ಇದ್ದರೂ ಕೂಡ ಇದುವರೆಗೆ ಉನ್ನತ ಅಧಿಕಾರಿಗಳಾಗಲಿ ಅಥವಾ ಘನತೆವೆತ್ತ
ಮಂತ್ರಿಗಳಾಗಲಿ ಈ ಸ್ಥಳಕ್ಕೆ ಬರದೇ ಇರತಕ್ಕಂಥದ್ದು ತುಂಬ ವಿಷಾದನೀಯ ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಬಂಧುಗಳೇ, ಎಲ್ಲರೂ ಮಾತಾಡಿದಾರೆ, ಅದನ್ನು ಬಿಟ್ಟು ಹೇಳೋದಾದರೆ ಮಾನವೀಯತೆ ದೃಷ್ಟಿಯಿಂದ ನಮಗೆ ನೀರು ಬಿಡಿ, ನೀವು ಮಾನವೀಯತೆ ದೃಷ್ಟಿಯಿಂದ ನಮಗೆ ನೀರನ್ನು ಹರಿಸಿ. ನೀವು ಕಾನೂನುಗಳನ್ನು ಒಂದು ಕಡೆಗೆ ಬಿಟ್ಟಾಕೆ, ಕಾನೂನುಗಳನ್ನು, ಕಾನೂನು ಕೂಡ ವ್ಯವಸ್ಥಿತವಾಗಿಯೇ ಇದೆ. ರವಿ ವರ್ಮಕುಮಾರ್ ಅವ್ರಿಗೆ ಹೇಳಿದರು ಕಾನೂನಿನ ತೊಡಕೆ ಯಾವುದೂ ಇಲ್ಲ, ಇವರು ನೀರು ಬಿಡೋಕ್ಕೆ ಅಧಿಕಾರಿಗಳದೆ ಅಧಿಕಾರಿಗಳು ಅಥವಾ ಸರ್ಕಾರನೇ ತೊಂದರೆ ಮಾಡ್ತಾ ಇದೆ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಪರಮಪೂಜ್ಯ ನಂಜಾವದು ಸ್ವಾಮೀಜಿಯವರು ಆ ಮಾತನ್ನು ಹೇಳಿದ್ದಾರೆ. ಜೊತೆಗೆ ನಮ್ಮದು ಸಿರಾ ತಾಲೂಕು ಬರದನಾಡು, ಇದಕ್ಕೆ ಮೂಲಭೂತ ಸೌಕರ್ಯವನ್ನು ಒದಗಿಸ್ಬೇಕು ಅಂಥೇಳಿ ನಮ್ಮ ಆಯೋಗ ಕೂಡ ಅದನ್ನು, ಹಿಂದುಳಿದ ವರ್ಗದ ಆಯೋಗ ಕೂಡ ಒತ್ತಾಯವನ್ನು ಮಾಡಿದೆ. ನಾವು, ನಮ್ಮ ಹೆಸರು ರಾಜಣ್ಣ ಅಂತ, ನಾವು ಅಮಲ ಸಂಘದ ಪರವಾಗಿ ಮಾತಾಡ್ತಾ ಇದ್ದೀವಿ. ನಮ್ಮದು KFCC ಗೋಡನ್ ಅಮಲ ಸಂಘ ಲೋಡಿಂಗ್ ಅಂಡ್ ಅನ್ಲೋಡಿಂಗ್. ನಾವೆಲ್ಲ ಒಂದು 30-35 ಜನ ಕೆಲಸ ಮಾಡ್ತಾ ಇದ್ದೀವಿ. ಶಿರಾ ತಾಲೂಕಿಗೆ ನೀರು ಬೇಕು, ಶಿರಾ ಬರಗಾಡು ಅಂತಂದು ಈಗ ನಮಗೆ ಕುಡಿಯೋಕ್ಕೂ ನೀರು ಸಮೇತ ಇಲ್ಲದಂಗೆ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಎಲ್ಲ ಸಂಘಟನೆಗಳು ಬೆಂಬಲ ಸೂಚಿಸತ್ತಾರ. ನಾವು ನಮ್ಮ ಒಂದು ಸಂಘದಿಂದ ಈ ಬೆಂಬಲವನ್ನು ಕೊಡೋಣ, ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡೋಣ ಅಂತ ನಾವೆಲ್ಲರೂ ಸಹ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಶಿರಾನಗರದ ಶ್ರೀ ಕನಕ ಪತನ ಸಹಕಾರ ಸಂಘದ ಬ್ಯಾಂಕಿಗೆ ಭೇಟಿ ನೀಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ CM ರಾಜೇಶ್ ಗೌಡ. ಶಿರಾನಗರದ ಶ್ರೀ ಕನಕ ಪತನ ಸಹಕಾರ ಸಂಘದ ಬ್ಯಾಂಕಿಗೆ ಭೇಟಿ ನೀಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಸಮಾಜ ಸೇವಕ ಡಾಕ್ಟರ್ CM ರಾಜೇಶ್ ಗೌಡರವರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮಂಜುನಾಥ್, ಕಾರ್ಯದರ್ಶಿಗಳಾದ ಲಕ್ಷ್ಮಣ್, ಸದಸ್ಯರುಗಳಾದ ಡಿ ರಂಗನಾಥ್, ಬಿಜೆ ಕರಿಯಪ್ಪ, ಶಿವಶಂಕರ್, ಜೈಶಂಕರ್, ಬಾಲಪ್ರಕಾಶ್, ಪುರುಷೋತ್ತಮ್, ಸುರೇಶ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಶಿರಾ ತಾಲೂಕಿನ ವೀರಗಾನಹಳ್ಳಿಯಲ್ಲಿ ಕನಕ ಜಯಂತಿ, ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಲಾಯಿತು. ಶಿರಾ ತಾಲೂಕಿನಲ್ಲಿ ವೀರಗಾನಹಳ್ಳಿ ಗ್ರಾಮದಲ್ಲಿ ಕನಕ ಶೈಕ್ಷಣಿಕ ಸೇವಾ ಟ್ರಸ್ಟ್ ಆಯೋಜಿಸಿದ ಕನಕದಾಸರ 532ನೇ ಜಯಂತ್ಯೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಹೊಸದುರ್ಗದ ಕನಕ ಗುರುಪೀಠದ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿಯವರು ವಹಿಸಿಕೊಂಡಿದ್ದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸಮಾರಂಭದ ಉದ್ಘಾಟನೆ ನೆರವೇರಿಸಿದರು. ಪಟ್ಟನಾಯಕನಹಳ್ಳಿ ಶ್ರೀ ಶನೀಶ್ವರ ಸ್ವಾಮಿ ದೇವಸ್ಥಾನ ವರ್ಣದಿಂದ ವೀರಗಾನಹಳ್ಳಿ ಗ್ರಾಮಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರನ್ನು ಬೈಕ್ ರ್ಯಾಲಿ ಮೂಲಕ ಅದ್ದೂರಿಯಾಗಿ ಗ್ರಾಮಕ್ಕೆ ಸ್ವಾಗತಿಸಲಾಯಿತು. ಗ್ರಾಮದಲ್ಲಿ ಸಿದ್ದರಾಮಯ್ಯ ಅಭಿಮಾನಿ ಬಳಗದಿಂದ ಸಿದ್ದರಾಮಯ್ಯ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ನೆರವೇರಿಸಲಾಯಿತು.
ಸಂದರ್ಭದಲ್ಲಿ ಬಿಂದು ಶೇಖರ್, ಶಾಸಕ ಬಿ ಸತ್ಯನಾರಾಯಣ್, ಸಮಾಜ ಸೇವಕ ಖ್ಯಾತ ವೈದ್ಯ ಡಾಕ್ಟರ್ ಸಿಎಂ ರಾಜೇಶ್ ಗೌಡ, ಮಾಜಿ ಸಚಿವ ಟಿಪಿ ಜಯಚಂದ್ರ, ವಿಧಾನ ಪರಿಷತ್ ಸದಸ್ಯರಾದ ಕೆಎ ತಿಪ್ಪೇಸ್ವಾಮಿ, ಪತ್ರಿಕೋದ್ಯಮಿ ನಾಗಣ್ಣ, ಬಿಜೆಪಿ ಮುಖಂಡರಾದ ಬಿಕೆ ಮಂಜುನಾಥ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ದೇವರಾಜಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಈಶ್ವರಪ್ಪ, ಕೆಎಂ ಮಂಜುನಾಥ್, ಅಂಜಿನಪ್ಪ, ಧ್ರುವಕುಮಾರ್, ಬಿಕೆ ಕರ್ಗಣ್ಣ, ಅಭಿಯಂತರರ ಆನಂದಪ್ಪ ಸೇರಿದಂತೆ ಸಹಸ್ರಾರು ಜನ ಉಪಸ್ಥಿತರಿದ್ದರು. ಶೈಕ್ಷಣಿಕ ಹಾಗೂ ಸಮಾಜ ಸೇವಾ ಟ್ರಸ್ಟ್ ಉದ್ಘಾಟನೆ ಮತ್ತು ಸಾಧಕ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ಏಕದಾಸರ ಕೀರ್ತನೆಯೊಂದಿಗೆ ಗಣಾಧಿಪತಿಯನ್ನ ಸ್ಮರಿಸುತ್ತಾ ಶ್ರೀ ಈಶ್ವರಾನಂದಪುರಿ ಸ್ವಾಮಿಗಳ ಪಾದಾರವಿಂದಗಳಿಗೆ ಧರ್ಮ ಸತ್ಯ ನಿತ್ಯ ನೈತಿಕ ಶ್ರದ್ಧೆಗಳನ್ನ. ನಾಗಣ್ಣರೇ, 5 ಜನ ಕುರುಬರಿ ಮಂತ್ರಿ ಮಾಡ್ಬೋದಿತ್ತು. ಎಷ್ಟು? 5 ಜನ ಕುರುಬರಿ ಮಂತ್ರಿ ಮಾಡ್ಬೋದಿತ್ತು. ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ನನ್ನ ಸಮಾಜ ಒಂದೇ ಬೆಳಿಬಾರ್ದು. ನನ್ನ ಜೊತೆಗಿರುವಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತ, ತುಡಿತಕ್ಕೆ ಒಳಗಾಗಿರುವಂತ ಎಲ್ಲ ಸಮುದಾಯದ ಜನರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು ಅಂತೇಳಿ ಸ್ವತಂತ್ರ ಬಂದು ಇಲ್ಲಿಯವರೆಗೆ ಉಪವೀರ ಸಮಾಜದವರು ಮಂತ್ರಿಯಾಗಿರಲಿಲ್ಲ, ಉಪವೀರ ಸಮಾಜದವರು ಮಂತ್ರಿಯಾಗಿರಲಿಲ್ಲ. ಸಿದ್ದರಾಮಯ್ಯನವರು ಪುಟ್ರಂಗ್ ಶೆಟ್ಟಿ ಎನ್ನುವಂಥ ಒಬ್ಬ ಶಾಸಕನ ಕರೆದು ಅವ್ರನ್ನ ಮಂತ್ರಿ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಸರ್ವರಿಗೂ ಸಮಪಾಲು ಅನ್ನುವಂಥ ಸಾಮಾಜಿಕ ನ್ಯಾಯ ಇದೆಯಲ್ಲ, ಅದನ್ನು ಕೊಡುವಂಥ ನಾಯಕ ಯಾರಪ್ಪ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರಂಥ ನಾಯಕತ್ವಕ್ಕೆ ಮಾತ್ರ ಸಾಧ್ಯ ಇದೆ, ನಾವು ಕೂಡ ಸಾಧ್ಯ ಇಲ್ಲ. ಇದು ಬಹಳ ಜನಕ್ಕೆ ಅರ್ಥ ಆಗಲ್ಲ. ಸಮಾಜ ಯಾವ ಸ್ಥಿತಿಲಿದೆ, ನಾವು ಇನ್ನೂ ಇಷ್ಟು ಮೇಲ್ ಬರಬೇಕಾಗಿದೆ, ನಾವು ಮೇಲ್ ಬರೋದಕ್ಕೆ ಇರುವಂತಹ ಅಡೆತಡೆಗಳು ಏನು, ಇದನ್ನೆಲ್ಲ ಚಿಂತನೆ ಮಾಡೋದಕ್ಕೂ ಕೂಡ ಇಂಥ ಜಯಂತಿಗಳು ಆಚರಣೆ ಮಾಡಬೇಕು. ಹಾಗಾಗಿ ಇದನ್ನ ಕೇವಲ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲದೆ ಗ್ರಾಮಗಳಲ್ಲೂ ಕೂಡ ಇದನ್ನ ಮಾಡಬೇಕು. ಮತ್ತೆ ಯಾರು ಜನಪ್ರತಿನಿಧಿಗಳಾಗಿರ್ತಾರೆ, ಯಾರು ಚುನಾಯಿತ ಪ್ರತಿನಿಧಿಗಳಾಗಿರ್ತಾರೆ, ಯಾರು ಸಮಾಜದಲ್ಲಿ ಸೇವೆ ಮಾಡಬೇಕು ಅಂತ ಸಲ್ಲಿಸಿರ್ತಾರೆ, ಅವರು ಕೂಡ ಇಂಥ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ತಮ್ಮ ಸಂಪೂರ್ಣ ಬೆಂಬಲ ಸಹಕಾರವನ್ನು ಕೊಡಬೇಕು. ಹಾಗಾಗಿ ನಾನು ಕೂಡ ಇವತ್ತು ವೀರಗಾನೆಯವಳಿ ಕಡ ತಕ್ಷಣ ಬಂದಿದ್ದೇನೆ. ಮತ್ತು ವೀರಗಾನಹಳ್ಳಿಯಲ್ಲಿ ನಾನು ಬಂದಿರೋದು ಮೊದಲನೇ ಬಾರಿಗೆ. ಈ ಪ್ರಾಂತ್ಯದ ಜನ ನನಗೆ ಪರಿಚಯ ಇಲ್ಲ, ಆದರೂ ಕೂಡ ಬಹಳ ಅಭಿಮಾನದಿಂದ ಬಹಳ ಅದ್ದೂರಿಯಾಗಿ ಮಾಡಿಕೊಂಡು ನನ್ನ ಇವತ್ತು ಬರಮಾಡ್ಕೊಂಡಿದ್ದೀರಾ. ಅದನ್ನ ಗೊತ್ತು, ಅದು ನಮ್ಮ ತಂದೆಯವರು ಪ್ರೀತಿ ವಿಶ್ವಾಸದ ಕಾರಣ ಇವತ್ತು ಅವ್ರಿಗೆ ಇಟ್ಟರೋ ಅಭಿಮಾನ ನನಗೂ ಕೂಡ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ವೀರಗಾನಹಳ್ಳಿ ಗ್ರಾಮದ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ತಿಳಿಸೋದಕ್ಕೆ. ಕಳೆದವರು ಕೂಡ ನಮ್ಮ ಜನರು ಓಟ್ನ ಪಡೀತಾರೆ, ಎಲ್ಲ ಭರವಸೆಗಳನ್ನು ಕೊಡ್ತಾರೆ, ಆದರೂ ಕೂಡ ನಮ್ಮ ಸಮಾಜ ಎಷ್ಟೊಂದು ವಿಷಯಗಳಲ್ಲಿ ಹಿಂದೆ ಇದೆ ಅಂತ. ನಾವು ಇನ್ನೂ ಕೂಡ ಹಿಂದುಳಿದ್ದೀವಿ. ನಾವು ಹಿಂದುಳಿದವರು ಮುಂದೆ ಬರಬೇಕು ಅಂತಂದರೆ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದಪ್ಪ ಏನಪ್ಪ ಕೆಲಸ ಅಂತಂದರೆ ಶಿಕ್ಷಣಕ್ಕೆ ಒತ್ತು ಕೊಡೋದು. ಇವತ್ತು ನಮ್ಮ ಕನಕ ಶೈಕ್ಷಣಿಕ ಮತ್ತು ಸಮಾಜ ಸೇವಾ ಟ್ರಸ್ಟ್ನವರು ಕೂಡ ಏನು ಮಾಡಿದ್ದಾರೆ, ಇವತ್ತು ನಮ್ಮ ಸಾಧಕರ ಸನ್ಮಾನದ ಜೊತೆಗೆ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಪುರಸ್ಕಾರ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದನ್ನು ಇಲ್ಲಿ ಮಾಡ್ತಿಲ್ಲ, ಆದರೆ ಶನಿವಾರ ಬೇರೆ ಒಂದು ಕಡೆ ಜಾಗದಲ್ಲಿ ಅದನ್ನು ಮಾಡ್ತಿದ್ದಾರೆ. ಹಾಗಾಗಿ ಅವರು ಯಾವುದಕ್ಕೆ ಮುಖ್ಯವಾಗಿ ಆದ್ಯತೆ ಕೊಡಬೇಕು ಆ ಕೆಲಸ ಮಾಡಿದ್ದಾರೆ, ಅದಕ್ಕೆ ಕೂಡ ನಾನು ಆ ಸೇವಾ ಟ್ರಸ್ಟ್ನವರಿಗೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದರೆ ಆಸ್ತಿ ಆಗಲಿ ಅಧಿಕಾರ ಆಗಲಿ ಯಾವುದು ಶಾಶ್ವತ ಆಗಿರಲ್ಲ, ಆದರೆ ವಿದ್ಯೆ ಅನ್ನೋದು, ಶಿಕ್ಷಣ ಅನ್ನೋದು ಯಾವಾಗಲೂ ಶಾಶ್ವತವಾಗಿರುತ್ತೆ. ಅದು ನಮ್ಮಲ್ಲಿದ್ದರೆ, ಅದು ನಮ್ಮಲ್ಲಿ ಸಿಕ್ಕಿದ್ರೆ ನಮ್ಮ ಸಮಾಜದ ಎಲ್ಲ ಯುವಕರುಗಳು ತಮ್ಮ ಭವಿಷ್ಯನ ರೂಪಿಸ್ಕೋಬಹುದು, ವೈಯಕ್ತಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬಹುದು. ಅವರ ಅಭಿವೃದ್ಧಿ ಆದರೆ ಸಮಾಜನೂ ಕೂಡ ಅಭಿವೃದ್ಧಿ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ. ಹಾಗಾಗಿ ವಿದ್ಯೆ ಬಹಳ ಮುಖ್ಯ. ಹಾಗಾಗಿ ನಮ್ಮ ಸಮಾಜದ ಎಲ್ಲ ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕೆ ಮೊದಲನೇ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ ಸಮಸ್ಯೆಯನ್ನು ಮರೆತಿಡಿ, ಒಂದಾಗಿ ಒಗ್ಗಟ್ಟಾಗಿ ದೇಶವನ್ನು ಮುಂದೆ ತನ್ನಿ, ಮನುಷ್ಯ ಧರ್ಮವನ್ನು ಎತ್ತಿ ಹಿಡಿಯಿರಿ ಅಂತ ಹೇಳಿ ಈ ನಮ್ಮ ಅಖಂಡ ಭಾರತದ ಜನತೆಗೆ ಮನವರಿಕೆ ಮಾಡಿಕೊಟ್ಟಂತಾಗಿ ಶ್ರೀಕೃಷ್ಣನನ್ನೇ ಅವರು ತನ್ನ ಕಡೆ ತಿರುಗಿಸಿಕೊಂಡಂಥ ಒಬ್ಬ ಮಹಾ ದೊಡ್ಡ ಒಂದು ವ್ಯವಸ್ಥೆಯಲ್ಲಿ ಬದುಕಿ ಹೋದಂತ ನಮ್ಮ ಕನಕದಾಸರು ಇವತ್ತಿನಾಗ ವ್ಯಾಸರಾಯರು ಆ ಸಂದರ್ಭದಲ್ಲಿ ಮದನಪಳ್ಳಿಯಲ್ಲಿ ಒಂದು ಅಣುಕಟ್ಟೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ. ಅಲ್ಲಿ ಆ ಅಣುಕಟ್ಟೆ ಕಟ್ಟಕ್ಕೆ ಒಂದು ದೊಡ್ಡ ಬಂಡೆ ಇರುತ್ತೆ. ಅವಾಗ ಈ ಕನಕದಾಸರು ತಾವು ಏನು ಹರಿಭಕ್ತರು ಅವರು ಏನು ಹರಿ ಕೋಣದ ರೂಪದಲ್ಲಿ ಬಂದಾಗ ಕೋಣವನ್ನು ತೆಗೆದುಕೊಂಡು ವ್ಯಾಸರಾಯರಿಗೆ ಹೇಳ್ತಾರೆ, ಸ್ವಾಮಿ ನೀವು ಹೇಳಿದ್ರಿ
ಕೋಣಮಂತ್ರ ಒಂದು ನಾನು ದೀಕ್ಷೆ ಮಾಡಿದ್ದೀನಿ ನಿನಗೆ ಅಂತ ಹೇಳ್ಬಿಟ್ಟು ನಾನು ಕೋಣಮಂತ್ರವನ್ನು ಜಪಿಸಿದಾಗೆ ಕೋಣ ಬಂದಿದೆ ಅಂತ ಹೇಳಿದಾಗ ವ್ಯಾಸದ ದಿಗ್ಭ್ರಂತರ ಆಗ್ತಾರೆ. ಎಲ್ಲಿ ನೋಡೋಣ ನಿನ್ನ ಕೋಣದಿಂದ ಈ ಒಂದು ಬಂಡೆಯನ್ನು ಚಿತ್ರ ಚಿತ್ರ ಮಾಡಿ ನೋಡೋಣ ಅಂತ ಹೇಳಿದಾಗ ಆ ಕೋಣದಿಂದ ಒಂದು ಬಂಡೆಯನ್ನು ಚಿತ್ರ ಚಿತ್ರ ಮಾಡಿ ಅನುಕಟ್ಟಿಗೆ ಅನುವು ಮಾಡಿಕೊಡ್ತಾರೆ ಹರಕದಾಸರು. ಆಗ ವ್ಯಾಸ ದಿಗ್ಭ್ರಂತರಾಗಿ ನನ್ನ ವ್ಯಾಸ ಕುಟೀರಕ್ಕೆ ಒಂದ್ಸತಿ ಬಾ ಕನಕ ಅಂತ ಹೇಳಿಬಿಟ್ಟು ಹೇಳ್ತಾರೆ. ವ್ಯಾಸ ಕುಟೀರಕ್ಕೆ ಹೋದಾಗ ಅಲ್ಲಿ ದ್ವಾರಪಾಲಕ ಅವ್ರನ್ನ ಬಿಡೋದಿಲ್ಲ. ಹೊರಗಡೆ ಏನು ಗೊತ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವ ಕನಕದಾಸ್ ಹೇಳ್ತಾರೆ ಅವನಿಗೆ ಏನು ಗೊತ್ತಿದೆ ಅಂತ ಹೆಂಗೆ ಹೇಳ್ತೀರಾ ನೀವು, ಒಬ್ಬ ಪರೀಕ್ಷೆ ಮಾಡಿ ನೋಡಿ ನನ್ನನ್ನು ಅಂತ ಹೇಳ್ಬಿಟ್ಟು ಕನಕದಾಸ್ ಹೇಳ್ತಾರೆ. ಆವಾಗ ಹೇಳ್ತಾರೆ, ಆವಾಗ ದ್ವಾರಪಾಲಕ ನಮ್ಮ ಮನೆಯಲ್ಲಿ ಎಮ್ಮೆ ಕರು ಹಾಕ್ತು, ನಮ್ಮ ಮನೆಯಲ್ಲಿ ಎಮ್ಮೆ ಕರು ಹಾಕ್ತು. ಇದನ್ನು ದಾಸ ಸಾಹಿತ್ಯವನ್ನು ಬಳಸಿ, ಇತಿಹಾಸವನ್ನು ಬಳಸಿ, ಸಂಸ್ಕೃತವನ್ನು ಬಳಸಿ ಹೇಳು ಅಂತ ಹೇಳ್ತಾರೆ. ಆಗ ಕನಕದಾಸ್ ಹೇಳ್ತಾರೆ, ವಿರಾಟ ಸಾಮ್ರಾಜ್ಯದ ಅರಸನ ಅರಸಿಯ ಸೋತ್ರನ ಕತ್ತಲಲ್ಲಿ ಗುದ್ದಿದ ಅಗ್ಗಜನ ಪಂದೆಯ ವಾಹನ ಹೆಂಡತಿ ಕರು ಹಾಕ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವನಿಗೆ ಒಂದು ಪದ ಅರ್ಥ ಆಗಲ್ಲ ಯಾರಿಗೆ, ದ್ವಾರಪಾಲಕನಿಗೆ. ಬಹಳ ದಿಗ್ಭ್ರಾಂತರಾಗ್ತಾರೆ, ಸ್ವಾಮಿಗಳೇ ಇದನ್ನು ಬಿಡಿಸಿ ಹೇಳಿ, ಹಿಂಗೆ ಹೇಳಿದ್ರೆ ನಮ್ಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಆ ಒಗಟು ಒಂದು, ಅದೇನು ಹೇಳಿದ್ರೆ ವಿರಾಟ ಸಾಮ್ರಾಜ್ಯ, ವಿರಾಟ ಸಾಮ್ರಾಜ್ಯದ ಅರಸು ವಿರಾಟ ಮಹಾರಾಜ, ವಿರಾಟ ಮಹಾರಾಜನ ಹೆಂಡತಿ ಸುದೀಶನ, ಸುದೀಶನ ಒಬ್ಬ ಭ್ರಾತೃ ಕೀಚಕ, ಕೀಚಕನನ್ನು ಕತ್ತಲಲ್ಲಿ ವಧೆ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಭೀಮದ ಅಗ್ಗಜ ಯುಧಿಷ್ಠರ, ಯುಧಿಷ್ಠರನ್ನ ತಂದ್ರೆ ಯಮಧರ್ಮರಾಯನ ವಾಹನ ಕೋಣ, ಕೋಣನ ಒಂದು ಹೆಂಡತಿ ಅಂತ ಹೇಳಿದ್ರೆ ಎಮ್ಮೆ ಕರು ಹಾಕು ಅಂತ ಹೇಳಿಬಿಟ್ಟು, ಹೀಗೆ ಒಗಟುಗಳಲ್ಲಿ ತಮ್ಮ ಕವಿತಾ ಶೈಲಿಯನ್ನು ಅವರು ಪ್ರತಿಭಾವಂತರಾಗಿ ಹೊತ್ತು ಅವರು ಮುಂಟಿಸ್ತಾ ಇದ್ರು ಕನಕದಾಸರು. ಇದೇ ರೀತಿಯಲ್ಲಿ ಶೋಷಿತ ವರ್ಗದವ್ರಿಗೆ ಆ ಒಂದು ಐದು ಶತಮಾನಗಳಿಂದಲೇ ಶೋಷಿತ ವರ್ಗದವ್ರಿಗೆ ವಿರುದ್ಧ, ಶೋಷಿತ ವರ್ಗದವ್ರಿಗೆ ಏನು ಒಂದು ಶೋಷಣೆ ಆಗ್ತಾ ಇತ್ತು ಅದರ ವಿರುದ್ಧ ತಮ್ಮ ಕವಿ ಶೈಲಿಯಲ್ಲೇ ಉತ್ತರ ಕೊಟ್ಟ ಏಕೈಕ ಧೀರ. ಶಿರಾ ತಾಲೂಕು ತಾವರೆಕೆರೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಒಕ್ಕೂಟಗಳ ಪದಗ್ರಹಣ ಕಾರ್ಯಕ್ರಮ ನಡೆಸಲಾಯಿತು. ಶಿರಾ ತಾಲೂಕಿನ ತಾವರೆಕೆರೆ ಶ್ರೀ ಬಂಡಿ ರಂಗನಾಥ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಯೋಜಿಸಿದ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಒಕ್ಕೂಟಗಳ ಪದಗ್ರಹಣ ಕಾರ್ಯಕ್ರಮವನ್ನು ಸಮಾಜ ಸೇವಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಉದ್ಘಾಟಿಸಿದರು. ದೋಷ ನಿವಾರಣಾನಂಜ ಸರ್ವ ದಿನೇ ದಿನೇ ವ್ಯಾಪಾರ ಉದ್ಯೋಗ ಧನ ಧಾನ್ಯ ಐಶ್ವರ್ಯ ಸಮೃದ್ಧಿಯರ್ಥೋ ದೇವತಾ ಸಂಪೂರ್ಣ ಫಲ ಪ್ರಾಪ್ತಿಯರ್ಥೋ ಸ್ವಾಗಮಣಿರಂಜಿತ ಪುಣ್ಯಮೂರ್ತೆ ಯೋಗೇಶ ಶಾಶ್ವತ ಶರಣ್ಯ ಭವಾಗ್ನಿಬೋಧ ಲಕ್ಷ್ಮೀ ನುರಸಿಂಹ ಮಮ ದೇಹಿ ಕರಾವಲಂಬಂ ಪಾದಸ್ತೆ ದೇವಂ ಮುಕುಟ ಪದ್ಮ ಧರ್ಮ ಸಂಸ್ಥಾಪಕರಾಗಿರುತ್ತೆ. ಇದೇ ರೀತಿಯಲ್ಲಿ ನಾವು ಹಿಂದೂ ಧರ್ಮದ
ಪದ್ಧತಿಗಳೇನಿದೆ, ಸಾಂಸ್ಕೃತಿಕ ವಿಧಿ ವಿಧಾನಗಳೇನಿದೆ ಅದನ್ನು ತಿಳ್ಕೊಳ್ಳಲಿಕ್ಕೆ ಕಲಿಯಲಿಕ್ಕೆ ಒಂದು ಅವಕಾಶ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಭಗವಂತ ಸತ್ಯ, ಅವನು ಇರುವುದರಿಂದ ನಾವು ಏನು ಇಳಿಸಿದ ಈ ಜಗತ್ತೆಂಬ ಜಾತ್ರೆಗೆ, ಈ ಜಗತ್ತೆಂಬ ಜನ ಒಂದು ಜನ ಮಹೋತ್ಸವಕ್ಕೆ ನಾವು ಆಮಂತ್ರಿತರಷ್ಟೇ ಇರುತ್ತೀವಿ. ಅತಿಥಿಗಳು ನಾವು ಭಗವಂತ ಏನು ನಿರೀಕ್ಷೆ ಮಾಡ್ತಾನೆ ಅಂತ ಹೇಳಿದ್ರೆ, ಅತಿಥಿಗಳು ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳನ್ನು ಸದ್ಭಕ್ತಿಯಿಂದ, ಶ್ರದ್ಧೆಯಿಂದ ಮತ್ತು ಸತ್ಯಕ್ಕೆ ವಿರುದ್ಧವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ಭಗವಂತ ನಿರೀಕ್ಷೆ ಮಾಡ್ತಾರೆ. ನಾವೆಲ್ಲ ಪಾತ್ರಧಾರಿಗಳು, ಪಾತ್ರಧಾರಿಗಳಲ್ಲಿ ಒಬ್ಬರು ರಾಜಕಾರಣಿ ಇರ್ಬೋದು, ಜನಪ್ರತಿನಿಧಿ ಇರ್ಬೋದು, ಒಬ್ಬರು ಡಾಕ್ಟರ್ ಇರ್ಬೋದು, ರೈತರು ಇರ್ಬೋದು, ಇನ್ನೊಬ್ಬರು ಗುರುಗಳು ಇರ್ಬೋದು, ಪರಮ ಪೂಜಾರಿ ಇರ್ಬೋದು, ಇದೇ ರೀತಿ ಎಲ್ಲರಿಗೂ ಒಂದು ಪಾತ್ರ. ಒಬ್ಬ ರಾಜಕಾರಣಿ ಹೇಗೆ ಕೆಲಸ ನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ಭಗವಂತ ನಿರೀಕ್ಷೆ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರ ಕೆಲಸ ಹೇಗೆ ಮಾಡ್ಬೇಕು ಅಂತ ಹೇಳಿದ್ರೆ, ಅವರು ಮುಂದಿನ ಎಲೆಕ್ಷನ್ ಅಂತ ನೋಡ್ಕೊಂಡು ಕೆಲಸ ಮಾಡ್ಬೋದು. ಅವರು ಮುಂದಿನ ಜನರೇಷನ್, ಮುಂದಿನ ಪೀಳಿಗೆ ಅಂತ ಒಂದು ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡ್ಬೇಕು ಇವತ್ತು ರಾಜಕಾರಣಿ. ಅದೇ ರೀತಿಯಲ್ಲಿ ಡಾಕ್ಟ್ರು, ಒಬ್ಬ ರೋಗಿ ಬಂದಾಗ ಡಾಕ್ಟ್ರು ರೋಗಿಯ ಜೇಬು ನೋಡ್ಬಾರ್ದು, ರೋಗಿಯ ಜೇಬಿನ ಹಿಂದೆ ಇರುವ ಹೃದಯದಲ್ಲಿ ಭಗವಂತನ ಕಾಣಬೇಕು ಡಾಕ್ಟ್ರಿಗೆ. ಅದೇ ರೀತಿ ರೈತ, ನಮ್ಮ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ರೈತರು. ಆದರೆ ರೈತರಿಗೂ ಒಂದು ಕರ್ತವ್ಯ ಇದೆ. ಈ ಒಂದು ಗ್ರಾಮೀಣ ಭಾಗದಲ್ಲಿ ಅಥವಾ ದೇಶದಲ್ಲಿ ಲಕ್ಷಾಂತರ ಹಳ್ಳಿಗಳು ಮಳೆಗಳು ಬಿದ್ದರೂ ಕೂಡ ಇವತ್ತು ಭೂಮಿ ತಾಯಿ ತೃಪ್ತಿಯಾಗಲಿ, ತೃಪ್ತಿಯಾಗಲು ಯಾವಾಗ ಅಂತ ಹೇಳಿದ್ರೆ ಭೂಮಿ ತಾಯಿ ರೈತನ ಬೆವರಿನಿಂದ ಬಿದ್ದಂತಹ ಎರಡು ಹನಿಗಳು ಭೂಮಿ ತಾಯಿ ಮೇಲೆ ಬಿದ್ದಾಗ ಭೂಮಿ ತಾಯಿ ಸಂತೃಪ್ತರಾಗ್ತಾರೆ. ನಮ್ಮ ಶಿರಾ ತಾಲೂಕಿನಲ್ಲಿ ಶ್ರೀ ಶ್ರೀ ಧರ್ಮಸ್ಥಳ ಗ್ರಾಮೀಣ ಸಂಸ್ಥೆ ಸುಮಾರು 20 ವರ್ಷಗಳಿಂದ ಈ ಶಿರಾ ಕ್ಷೇತ್ರದಲ್ಲಿ ತನ್ನ ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿದೆ. ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕೆಳದಾಯ ಸಮುದಾಯ ಕೆಳಕ್ಕೆ ಕೆಳದಾಯ ಸಮುದಾಯದ ಬೇರೆ ಇದ್ದಿರತಕ್ಕಂಥ ಸ್ತ್ರೀ ಶಕ್ತಿ ಮತ್ತು ನಮ್ಮ ಊರು ಸಮಾಜೀಕರಣ ಆಗುವ ಮತ್ತು ಅದರಲ್ಲಿ ಮಹಿಳೆಯರು ಹೆಚ್ಚಿನದಾಗಿ ಈ ಧರ್ಮಸ್ಥಳ ಶಿಕ್ಷೆ ಗ್ರಾಮೀಣ ಪ್ರದೇಶ ಮತ್ತು ಅನೇಕ ಯೋಜನೆಗಳನ್ನು ನಮ್ಮ ಗ್ರಾಮೀಣ ಯುವಕ ಮತ್ತು ಸಮಾಜಕ್ಕೂ ತಿಳಿಸ್ಕೊಡುತ್ತಾ ಅಭಿವೃದ್ಧಿ ಮಾಡಬೇಕಂತ ಅನೇಕ ಕಾರ್ಯಕ್ರಮಗಳನ್ನು ಅನ್ಕೊಂಡಿದೆ. ನಾನು ಸುಮಾರು 20 ವರ್ಷ ಬರ್ತಾ ಇದ್ದೇನೆ. ಅನೇಕ ಇವತ್ತು ನಮ್ಮ ಬಡ ಮಹಿಳೆಯಾಗಿರ್ಬೋದು, ಕೂಲಿ ಕಾರ್ಮಿಕ ಆಗಿರ್ಬೋದು, ಕೃಷಿ ಕಾರ್ಮಿಕ ಆಗಿರ್ಬೋದು, ಅನೇಕ ಯೋಜನೆಗಳನ್ನ ಸಂಸ್ಥೆ ಸಿಗೋದು ಬಂದಿದೆ. ಅದರ ಹೈನುಗಾರಿಕೆ ಇರ್ಬೋದು, ಗುಡಿ ಕಲೆಗಾರಿಕೆ ಇರ್ಬೋದು, ಅನೇಕ ಇನ್ನ ಯೋಜನೆಗಳನ್ನು ರೂಪಿಸ್ಕೊಂಡಿರುತ್ತೆ. ಅದನ್ನು ಮಹಿಳೆಯರು ಮುಂದೆ ಬರ್ತಕ್ಕಂಥ ತಾವೆಲ್ಲರೂ ಮಾಡಿದ್ದೀರ, ತಾವೆಲ್ಲರೂ ಒಂದು ಜೀವನ ಮಾಡಿದ್ರು ಸಾಧ್ಯ ಇಲ್ಲ. ಒಂದು ಜೀವನ ನಮ್ಮ ಮನೆ ಉತ್ತರ ಆಗ್ಬೇಕಾದ್ರೆ ಏನು ಯಾವುದೇ ಆದ ರೀತಿ ಯೋಜನೆಗಳನ್ನು ರೂಪಿಸ್ಕೊಂಡಿದೆ ತಾವೆಲ್ಲರೂ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಶ್ರೀ ಟಿವಿ, ಇದು ಜನಪರ ಧ್ವನಿ.